श्रीमदानन्दतीर्थभगवत्पादाचार्यगुरुभ्यो नमः। श्रीमद्वेङ्कटनाथपादजनिता गङ्गाजगत्पावनी यस्यापाङ्गनिरीक्षणं विधिभवेन्द्रार्कादिसर्वेष्टदम् यन्नामस्मरणं महाघहरणं स्वर्ग्यं च मोक्षप्रदं यत्पादाम्बुजयुग्मसेवनरतो ब्रह्मादिभिः पूज्यते। अभ्रमं भंगरहितं अजडं विमलं सदा आनन्दतीर्थमतुलं भजेतापत्रयापहम्। भवति यदनुभावा तेडमुकोऽपि वाग्मी जडमतिरपि जन्तुर्जायते प्राज्ञमूलिः। सकलवचनचेतो देवता भारती सा मम वचसि निधत्तां सन्निधिं मानसे च। तपो विद्या विरक्त्यादि सद्गुणौधाकरानहं वादिराजगुरुन् वन्दे हयग्रीवपदाश्रयान्। अञ्जनासूनुसान्निध्यात् अजयेन विराजितम् अजितप्रीतिजनकं भजेऽहं विजयध्वजम्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। तपस्वाध्याय शुश्रूषा कृष्णपूजारतं मुनि विश्वेशमिष्टदं वन्दे परिव्राट्चक्रवर्तिनम्। ॐ जन्माद्यस्य यतोन्मयादितरतश्चार्तेष्वभिघ्नस्वराट् तेने ब्रह्म हृदाय आदिकवये मुह्यन्ति यंसूरयः। तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तपुहकं सत्यं परं धीमहि। ಶ್ರೀಮದ್ ಆಚಾರ್ಯರು ಸಜ್ಜನರ ಮೇಲೆ ಮಾಡಿರುವಂತಹ ಮಹದುಪಕಾರದ ಚಿಂತನೆಯ ಒಂದು ಭಾಗ ನಡೀತಾ ಇದೆ. ಅದರಲ್ಲಿ ನಿನ್ನೆ ದಿನ ಭಾಗವತದ ಧರ್ಮಪ್ರೋಜ್ಜಿತ ಕೈತವಃ ಎಂಬುವ ಶ್ಲೋಕದ ಬಗ್ಗೆ ನೋಡಿದ್ದೇವೆ. ಇವತ್ತು ಅದೇ ಮುಂದೆ ಬರುವಾಗ ಭಾಗವತದ ಶ್ರವಣವನ್ನು ಮಾಡಿ ಎಂಬುದಾಗಿ ವಿಧಾನ ಮಾಡಿದ್ದಾರೆ. ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಯಾರು ಯಾರು ತತ್ವ ಜಿಜ್ಞಾಸುಗಳಿದ್ದೀರೋ, ಯಾರು ಯಾರು ಭಗವಂತನನ್ನು ನೀವು ಒಲಿಸ್ಕೊಳ್ಬೇಕು ಅಂತಿದ್ದೀರೋ, ಅವರೆಲ್ಲರೂ ಕೂಡ ಮುಹುಹು ಮುಹು ಮತ್ತೆ ಮತ್ತೆ ನೀವು ಈ ಭಾಗವತವನ್ನು ಪಾನ ಮಾಡ್ರಿ, ಹೇಳ್ರಿ, ಕೇಳ್ರಿ ಅಂತ ವಿಧಾನ ಮಾಡ್ತಾ ಇದ್ದಾರೆ. ಈ ಭಾಗವತ ಎಂಬುವಂಥದ್ದು ಎಂತಹ ಹಣ್ಣು ಅಂದರೆ ನಿಗಮ ಕಲ್ಪ ತರೋರ್ ಗಲಿತಂ ಫಲಂ. ಇದು ವೇದ ಎಂಬುವಂತಹ ವೃಕ್ಷದಲ್ಲಿ ಬೆಳೆದಿರುವಂತಹ ಒಂದು ಹಣ್ಣು. ಇಂತಹ ಹಣ್ಣನ್ನು ಉದುರಿಸಿದವರು ವೇದವ್ಯಾಸ ದೇವರು. ವೇದವೇ ಒಂದು ಕಲ್ಪತರು, ಅದರಲ್ಲಿ ಗಲಿತವಾದ ಫಲಿತವಾದ ಉದುರಿಸಲ್ಪಟ್ಟಿರುವಂತಹ ಹಣ್ಣು ವೇದವ್ಯಾಸ ದೇವರಿಂದ. ಅಂಥದ್ದು ಎಷ್ಟು ಸ್ವಾದುವಾಗಿದೆ ಅಂದರೆ ಇದು ಸುಖ ಮುಖಾದಮೃತದ್ರವ ಸಂಯುತ. ನಮ್ಮಲ್ಲಿ ಒಂದು ವಾಡಿಕೆ ಇದೆ, ಗಿಣಿ ಕಚ್ಚಿದ ಹಣ್ಣು ಬಲು ರುಚಿ ಅಂತ. ಹಾಗಾಗಿ ಗಿಣಿಗೆ ಅದರೇ ಆಗಿರುವಂತಹ ಒಂದು ತಿಳ್ಕೊಳ್ಳುವ ಸಾಮರ್ಥ್ಯ ಇದೆ ಅಂತ. ಈ ಹಣ್ಣು ಇದು ಆಗಿದೆ, ಮಾಗಿದೆ, ರಸವತ್ತಾಗಿದೆ ಅಂದರೆ ಮಾತ್ರ ಕೊಕ್ಕ ಹಾಕತ್ತಂತ. ಹಾಗಾಗಿ ಮನುಷ್ಯರಿಗೆ ಹಣ್ಣಾದದ್ದು ಗೊತ್ತಾಗೋಲ್ಲ,
ಪಕ್ವವಾದ ಹಣ್ಣನ್ನು ಅರಿಯುವ ಶಕ್ತಿ ಭಗವಂತ ಗಿಣಿಕೊಟ್ಟಿದ್ದಾನೆ. ಹಾಗಾಗಿ ಯಾವ ರೀತಿಯಾಗಿ ಪಕ್ವವಾದ ರಸಪೂರಿತವಾದ ಹಣ್ಣನ್ನು ಗಿಣಿಕಚ್ಚುತ್ತೋ ಆ ರೀತಿ ಈ ಫಲವೂ ಕೂಡ ಸುಖಮುಖದಿಂದ ಬಂದಿರುವಂತಹ ದೊಡ್ಡ ಅಮೃತ ಇದು. ಯಾಕೆ ಅಂದರೆ ಬೇರೆ ಬೇರೆ ಫಲ ಇದೆ, ಆ ಫಲದಲ್ಲಿ ಅತ್ಯಂತ ಸ್ವಾದುವಾಗಿರುವ ರಸ ಇದ್ದರೂ ಕೂಡ ಬೇಡದಾದ ಅಂಶವು ಸರು ಸೇರುತ್ತೆ. ಮಾವಿನ ಹಣ್ಣು ಸೀಜನ್ನೇ ನಡೀತಾ ಇದೆ ಇವಾಗ, ಮಾವಿನ ಹಣ್ಣು ಅತ್ಯಂತ ಸ್ವಾದು ಆಗಿರ್ತದೆ, ಆದರೆ ಸಿಪ್ಪೆಯನ್ನು ತೆಗಿತೇವೆ ಇರಲಿ, ಸಿಪ್ಪೆಯು ಕೆಲವೊಮ್ಮೆ ತುಂಬ ಸ್ವಾದು ಇರ್ತದೆ, ಅದನ್ನು ತಿನ್ನೋರು ಇದ್ದಾರೆ, ಆದರೆ ಗೊರಟವನ್ನು ಯಾರು ತಿನ್ನಲ್ಲ, ಅದರಲ್ಲಿ ಓಟೆಯನ್ನು ಯಾರು ತಿಂತಾರೆ. ಹಾಗಾಗಿ ಯಾವುದಾದರೂ ಒಂದು ಹಣ್ಣು ಅಂತಾದರೆ ಅದರಲ್ಲಿ ಬೇಡದಾದ ಅಂಶ ಇದ್ದೇ ಇರ್ತದೆ. ಆದರೆ ಈ ಹಣ್ಣಿದೆ ಅಲ್ಲ, ಇದರಲ್ಲಿ ರಸಂ ಆಲಯಂ, ರಸಪೂರ್ಣವಾಗಿದೆ. ಇದನ್ನು ಎಲ್ಲಿವರೆಗೂ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ, ದೇಹ ಇರುವವರೆಗೂ ಅಲ್ಲ, ಜೀವ ಇರುವವರೆಗೂ ಅಲ್ಲ, ಮೋಕ್ಷ ಸಿಗುವವರೆಗೂ ಅಲ್ಲ, ಮೋಕ್ಷದಲ್ಲೂ ಇದನ್ನು ಬಿಡದೆ ಕೇಳಬೇಕು ಅಂತಾರೆ. ಹಾಗಾದರೆ ಸಂಸಾರಾವಸ್ಥೆಯಲ್ಲಿರುವಂತಹ ನಾವು ಕೇಳದೇ ಇದ್ದರೆ ದೊಡ್ಡ ಹಾನಿ ಇದೆ. ಅದಕ್ಕೋಸ್ಕರ ಭಾಗವತದಲ್ಲಿ ಮುಹು ಮುಹು ಮತ್ತೆ ಮತ್ತೆ ಇದನ್ನು ಇಲ್ಲ ಕೇಳಿದ್ದೇವೆ, ಇದನ್ನು ಮತ್ತೆ ಆಚಾರ್ಯ ಯಾಕೆ ಇದನ್ನೇ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ. ಇದನ್ನು ಎಷ್ಟೇ ಪ್ರೋಷ್ಠಪತಿ ಮಾಡಿರಲಿ, ಸಪ್ತಾಹದಲ್ಲೂ ಕೇಳಿರಲಿ, ಏನು ಕೇಳಿದರೂ ಮತ್ತೆ ಮತ್ತೆ ಇದನ್ನು ಪಾನ ಮಾಡಬೇಕು. ಹೇಗೆ ನಾವು ನಮ್ಮ ನಮ್ಮ ಅನ್ನಾದಿ ಪದಾರ್ಥಗಳನ್ನು ಮಾಡಿದ್ದನ್ನೇ ತಿಂತಾ ಇರುತ್ತೆ, ಒಂದಿನ ಬಿಟ್ಟು ಮತ್ತೆ ಮಾಡ್ತೇವೆ ಅಷ್ಟೇ ಬಿಡ್ತೇವ, ಹಾಗೆ ಇದನ್ನು ಪುನಃ ಪುನಃ ನೀವು ಪ್ರಾಶನ ಮಾಡಬೇಕು ಎಂಬುದನ್ನು ತಿಳಿಸಿದ್ದಾರೆ. ಇಲ್ಲಿ ಶ್ರೀಮದಾಚಾರ್ಯರು ನಮಗೆ ತಿಳಿಸುವಂತಹ ವಿಷಯ, ವಿಷಯ ಪ್ರಯೋಜನಗಳನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿ ಇದನ್ನು ಯಾಕೆ ಓದಬೇಕು, ಇದರ ಪ್ರಯೋಜನ ಏನು ಅಂತ ಹೇಳಿದ್ದಾರೆ. ಆದರೂ ಕೂಡ ಇದರಲ್ಲಿ ಶೀಘ್ರ ಪ್ರವೃತ್ತಿ ಉಂಟಾಗಲಿ ಅಂತ ಇದರ ಒಂದು ವಿಧಾನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೇಗ ಶ್ರವಣ ಮಾಡಲಿ, ಬೇಗ ಇದರಲ್ಲಿ ಪ್ರವೃತ್ತಿ ಉಂಟಾಗಲಿ ಎಂಬುವ ಅಭಿಪ್ರಾಯದಿಂದ ಈ ಒಂದು ಭಾಗವತದ ಪ್ರಶಂಸೆ ಮಾಡಿದರು. ಇದು ಎಂತಹ ಭಾಗವತ, ರಸಪೂರಿತವಾದದ್ದು, ಸುಖಮುಖದಿಂದ ಬಂದದ್ದು, ವೇದವ್ಯಾಸ ದೇವರು ಬೆಳೆಸಿರುವಂಥದ್ದು, ನಿಗಮ ವೇದ ಎಂಬುವಂತಹ ವೃಕ್ಷದಲ್ಲಿ ಬೆಳೆದದ್ದು. ಈ ರೀತಿ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಪ್ರಯೋಜನ ಇದೆ ಅಂತ ನಿರೂಪಿಸಿದ್ದಾರೆ, ಆದರೂ ಶೀಘ್ರ ಪ್ರವೃತ್ತಿ ಉಂಟಾಗಬೇಕು ಅಂತ ಹೇಳ್ತಾರೆ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಜ್ಞಾತ ಫಲಸ್ಯಾಪಿ ಪ್ರಶಂಸಾ ವಿಧಿಭ್ಯಾಂ ಕ್ಷಿಪ್ರ ಪ್ರವೃತ್ತಿ ಭವತಿ. ಹಾಗಾಗಿ ಕ್ಷಿಪ್ರ ಪ್ರವೃತ್ತಿಗೋಸ್ಕರ ಇದನ್ನು ಹೇಳಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವತ ಗಲಿತಂ ಅಂದರೆ ಏನು ಅಂದರೆ ವೇದವ್ಯಾಸ ದೇವರಿಂದ ಬೀಳಿಸಿರುವಂಥದ್ದು ಅಂತ, ಅವರು ತೋರಿಸಿರುವಂಥದ್ದು. ಮತ್ತು ಶುಕದಿಂದ ಅಮೃತಿ ದ್ರವೀಕೃತಂ ಅಂದರೆ ಇದರಲ್ಲಿ ವಿಶೇಷವಾಗಿರುವಂತಹ ಒಂದು ರಸ ಇದೆ, ರಸವನ್ನು ತೋರಿಸಿಕೊಟ್ಟವರು ಶುಕಮುನಿಗಳಾಗಿದ್ದಾರೆ. ಅದನ್ನೇ ಬ್ರಹ್ಮಾಂಡ ಪುರಾಣದ ಮಾತನ್ನು ಹೇಳ್ತಾ ಇದ್ದಾರೆ. ಧರ್ಮ ಪುಷ್ಪಸ್ತ್ವದತ್ತರ್ಥಪತ್ರ ಕಾಮ ಪಲ್ಲವ ಸಂಯುತ ಮಹಾಮೋಕ್ಷ ಫಲೋ ವೃಕ್ಷ ವೇದೋಯಂ ಸಮುದೀರಿತ. ಇದು ವೇದ ಭಾಗವತ ಎಂಬುವಂಥದ್ದು ಒಂದು ವೃಕ್ಷ. ಯಾಕೆ? ಧರ್ಮವೇ ಪುಷ್ಪ. ಪುಷ್ಪ ಯಾವುದು? ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕಿದೆ. ಇದರಲ್ಲಿ ಪುಷ್ಪ ಯಾವುದು ಅಂದರೆ ಧರ್ಮವೇ ಪುಷ್ಪ. ಮತ್ತು ಚಿಗುರು ಯಾವುದು ಅಂದರೆ ಕಾಮವೇ ಪಲ್ಲವ ಅಂತಾರೆ. ಯಾಕೆ ಅಂದರೆ ಗೀತಾಚಾರ್ಯರು 15ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಹೇಳುವಾಗ ಅಧಶ್ಚೋರ್ಧ್ವಂ ಪ್ರಸೃತ ತಸ್ಯ ಶಾಖಾಃ ಗುಣಪ್ರವೃದ್ಧ ವಿಷಯ ಪ್ರವಾಲಾಃ ಅಂತ. ವಿಷಯಗಳು ಪ್ರವಾಲಗಳು ಚಿಗುರೆಲೆಯಿದ್ದ ಹಾಗೆ ಅಂತ. ಎಷ್ಟು ಅರ್ಥಗರ್ಭಿತವಾಗಿ ಹೇಳ್ತಾರೆ ಅಂದರೆ, ಯಾಕೆ ವಿಷಯ ಪದಾರ್ಥ ಚಿಗುರೆಲೆ ಅಂದರೆ, ಚಿಗುರು ಬರುವಾಗ ಎಷ್ಟು ಸೊಗಸು ನೋಡಲಿಕ್ಕೆ, ಎಷ್ಟು ಸುಂದರ, ಎಷ್ಟು ಮುಟ್ಲಿಕ್ಕೆ ನುಣುಪು, ಎಷ್ಟು ಹೊಳಪು, ಎಷ್ಟು ಆನಂದವನ್ನು ಉಂಟು ಮಾಡ್ತದೆ. ಹಾಗಾದರೆ ವಿಷಯ ಪದಾರ್ಥಗಳು ನಮಗೆ ಹಾಗೆಯೇ ಉಂಟು ಮಾಡ್ತದೆ. ವಿಷಯ ಪದಾರ್ಥ ಸಂಪರ್ಕ ಆದಾಗ ಅಬ್ಬ ಎಷ್ಟು ಆನಂದ, ಅದನ್ನು ಹಾಗೇ ನೋಡ್ತಾ ಇರಬೇಕು, ಅದನ್ನು ಅನುಭವಿಸ್ಬೇಕು ಅಂತಲೇ ಇರ್ತದೆ. ಅದೇ ಸ್ವಲ್ಪ ದಿನ ಆದರೆ, ಚಿಗುರು ಒಣಗಿದರೆ ಅಥವಾ ಅದು ಸ್ವಲ್ಪ ಬಡ್ದಾದರೆ ಮೃದುವಾದದ್ದು ಬಿರುಸಾಗ್ತದೆ, ಅದರಲ್ಲಿರುವಂತಹ ಕಾಠಿಣ್ಯ ಮೃದುತ್ವ ಹೋಗ್ತದೆ.
ಹಾಗೆ ಅದಕ್ಕೋಸ್ಕರ ಪ್ರವಾಲಾಹ ಇಲ್ಲಿಯೂ ಕೂಡ ಕಾಮ ಪಲ್ಲವ ಕಾಮ ಎಂಬುವಂಥದ್ದು ಪಲ್ಲವ ಅದು ಚಿಗುರೆಲೆ ಇದ್ದ ಹಾಗೆ ಮೋಕ್ಷವೇ ಫಲವಾಗಿರುವಂಥದ್ದು ಇದಕ್ಕೆ ಎಂಬುದಾಗಿ ಅದನ್ನು ತಿಳಿಸ್ತಾ ಇದ್ದಾರೆ. ಮುಂದೆ ಶೌನಕರು ಸೂತರಲ್ಲಿ ಕೇಳಿಕೊಳ್ಳುವಂತಹ ಒಂದು ಪ್ರಸಂಗವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ನಮಗೆ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಹೇಳ್ರಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂದರೆ ಶ್ರೀಕೃಷ್ಣ ಪರಮಾತ್ಮನ ನಾಮಸ್ಮರಣೆಯೇ ನಮ್ಮ ಕಷ್ಟಗಳನ್ನು ದೂರ ಮಾಡ್ತದೆ ಅಂದ ಮೇಲೆ ಕೃಷ್ಣ ಪರಮಾತ್ಮನ ಚರಿತ್ರೆ ಕೇಳಿದರೆ ಎಷ್ಟು ಪ್ರಯೋಜನ ಇದೆ. ಆಪನ್ನ ಸಂತೃತಿಂ ಘೋರಾಂ ಎನ್ನ ಆಮ ವಿವಶೋ ಘೃಣನ್ ತತ ಸದ್ಯೋ ವಿಮುಚ್ಚೇತ ಎಂ ಬಿಭೇತಿ ಸ್ವಯಂಭವ. ಆಪನ್ನ ಸಂಸ್ಕೃತಿಂ ಘೋರಾಂ, ಘೋರವಾದ ಈ ಸಂಸಾರದ ದುಃಖ ಭಗವಂತನ ಸ್ಮರಣೆಯಿಂದಲೇ ದೂರವಾಗ್ತಾ ಇದೆ. ಹಾಗಿರುವಾಗ ನಾವು ಭಗವಂತನ ಚರಿತ್ರೆಯನ್ನು ಶ್ರವಣ ಮಾಡಿದರೆ ಮೋಕ್ಷ ಸಿಗ್ತದೆ ಅಂತ ಬೇರೆ ಹೇಳಬೇಕೇನು? ಖಂಡಿತವಾಗಿಯೂ ಕೂಡ ಸಿಗುವಂಥದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀಮದ್ ಆಚಾರ್ಯರು ಒಂದು ಮಾತನ್ನು ತಿಳಿಸಿಕೊಡ್ತಾರೆ. ಇಲ್ಲಿ ಎನ್ನಾಮ ವಿವಶೋ ಘೃಣನ್ ಅಂತ ಇದೆ. ಯಾವ ಭಗವಂತನ ನಾಮನನ್ನ ವಿವಶರಾಗಿ ಮೈ ಮೇಲೆ ಕಬರಿಲ್ಲದೆ ಎಚ್ಚರಿಕೆ ಇಲ್ಲದೆ ಯಾರು ಸ್ತೋತ್ರ ಮಾಡ್ತಾರೋ ಅಂಥವರ ಸ್ಮೃತಿ ಸಂಸ್ಮೃತಿ ಸಂಸಾರದ ಬಂಧನವೇ ದೂರ ಆಗ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ವಿವಶಃ ಘೃಣನ್ ಅಂತ ಹೇಳುವಾಗ ಪರವಶತೆಯಿಂದ ನಾಮೋಚ್ಚಾರಣೆ ಮಾಡಿದರೆ ಸಾಕು, ಅದರಿಂದ ಸಕಲ ವಿಧವಾದ ಕಷ್ಟ ನಾಶ ಆಗ್ತದೆ ಅಂತ ಹೇಳಿದಂತೆ ಕಾಣ್ತದೆ. ಬೇರೆ ಬೇರೆ ವ್ಯಾಖ್ಯಾನಕಾರರು ಹಾಗೆ ಬರೆದಿದ್ದಾರೆ. ಅಲ್ಲಿ ಹೇಳ್ತಾರೆ ಶತ್ರುರಪಿ ದೇಹಾವಸಾನ ಇತಿ ಶೇಷ. ಒಬ್ಬ ಶತ್ರುವು ತಾನು ಪರವಶತೆಯಿಂದ ದೇಹ ಅವಸಾನ ಕೊನೆಗೊಳ್ಳುವ ಸಂದರ್ಭದಲ್ಲಿ ನಾಮೋಚ್ಚಾರಣೆ ಮಾಡಿದರೆ ಅವನು ಮುಕ್ತನಾಗ್ತಾನೆ ಅಂತ ಹೇಳಿದ್ದಾರೆ. ಆದರೆ ಇದು ವಸ್ತುತಃ ಹೀಗೆ ಸರಿಯಲ್ಲ. ಅದರ ಅರ್ಥಾನುಸಂಧಾನ ಇಲ್ಲದೆ ಭಕ್ತಿಯೇ ಇಲ್ಲದೆ ಭಗವಂತನನ್ನ ಏನೋ ಸುಮ್ಮನೆ ಒಂದು ಪರವಶತೆಯಿಂದ ಅವನ ಧ್ಯಾನವೇ ಇಲ್ಲದೆ ಹೇಳಿದರೆ ಅದರಿಂದ ವಸ್ತುತಃ ನಮಗೆ ಶ್ರೇಯಸ್ಸಾಗೋಲ್ಲ. ಯಾಕೆ ಅಂದರೆ ವಾದಿರಾಜರು ಒಂದು ಪ್ರಸಂಗವನ್ನು ಉಲ್ಲೇಖ ಮಾಡ್ತಾರೆ. ಕೇವಲ ಭಗವಂತನ ನಾಮವೇ ಮೋಕ್ಷದಾಯಕ ಎಂಬುವಂಥದ್ದು ಸರಿಯಲ್ಲ. ಭಗವಂತನ ನಾಮ ಹೇಳಿದರೆ ಸಾಕು ಮೋಕ್ಷ ಸಿಕ್ಬಿಡ್ತದೆ ಅಂತಲ್ಲ. ಯಾಕೆ ಅಂದರೆ ಅದಕ್ಕೊಂದು ಯುಕ್ತಿ ಕೊಡ್ತಾರೆ. ಗೋಹತ್ಯೆ ಮಾಡುವಂತಹ ವ್ಯಕ್ತಿ ಗೋವನ್ನು ಕೊಲ್ಲಿಕ್ಕೆ ಚಾಕು ಹಿಡ್ಕೊಂಡು ಹೋಗ್ತಾನೆ. ಹೋಗುವಾಗ ಏನು ಮಾಡ್ತಾನೆ? ಗೋವನ್ನು ಮುಟ್ತಾನೆ, ಕೋಡ್ ಹಿಡ್ಕೊಳ್ತಾನೆ, ಓಡಾಡಬಾರದು ಅಂತ ಕಾರ್ ಹಿಡ್ಕೊಳ್ತಾನೆ, ಗೋವನ್ನು ಕೊಲ್ಲಿ ಗೋವನ್ನು ಚುಚ್ಚರಿ ಅಂತ ಮಾತನಾಡ್ತಾನೆ. ಹಾಗಾದರೆ ಗೋವನ್ನು ನೋಡ್ತಾನೆ, ಗೋವನ್ನು ಮುಟ್ಟುತ್ತಾನೆ, ಗೋ ಗೋ ಅಂತ ಹೇಳಿ ಶಬ್ದ ಪ್ರಯೋಗ ಮಾಡ್ತಾನೆ. ಆ ಗೋ ಹತ್ಯೆ ಮಾಡುವವರೆಗೂ ಆಗಲಿ ಮೋಕ್ಷ. ಯಾಕೆ? ಗೋವಿನ ಪಾದ ಮುಟ್ಟಿದ್ದಾನೆ, ಗೋವಿನ ಹಿಂದ್ಗಡೆ ಎರಡು ಪಾದಗಳನ್ನು ಹಿಟ್ಟಿ ಅನುಕೂಲಕ್ಕೋಸ್ಕರ ರುಂಡ ಕಡಿಲಿಕ್ಕೋಸ್ಕರ ಅವನನ್ನು ಅದನ್ನು ಕಟ್ ಮಾಡಲಿಕ್ಕೋಸ್ಕರ ಒದ್ದಾಡ್ತಾ ಇದ್ದಾನೆ, ಗೋ ಅಂತ ಉಚ್ಚಾರಣೆ ಮಾಡ್ತಾ ಇದ್ದಾನೆ ಆಗಲಿ. ಹಾಗಾಗಿ ಹೇಗೆ ಗೋ ಹತ್ಯೆ ಮಾಡುವ ಕಟುಕ ತಾನು ಗೋವನ್ನು ಹತ್ಯಾ ದೃಷ್ಟಿಯಿಂದ ಗೋ ಅಂತ ಉಚ್ಚಾರಣೆ, ಗೋವಿನ ದರ್ಶನ, ಗೋವಿನ ಪಾದಸ್ಪರ್ಶನ ಹೇಗೆ ಅದು ಮೋಕ್ಷಕ್ಕೆ ಕಾರಣವಲ್ಲ, ಹಾಗೆ ಕೇವಲ ದೇವರ ಸ್ಮರಣೆ ಇದು ಭಗವಂತನನ್ನು ಹೇಳುವ ಶಬ್ದ ಅಂತಲೂ ಅರಿವಿಲ್ಲ, ಭಕ್ತಿಯೂ ಇಲ್ಲ, ಅರ್ಥಾನುಸಂಧಾನ ದುರತೋಪಾಸನ ಈ ರೀತಿ ಹೇಳಿದರೆ ಅದು ಸರ್ವಥಾ ಮೋಕ್ಷ ಆಗೋಲ್ಲ, ಅದು ನಮಗೆ ಸಂಸ್ಕೃತಿ ನಿವೃತ್ತಿಗೆ ಕಾರಣವಾಗೋಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ವಿವಶಃ ಗೃಣನ್ ಹೇಗಾದರೂ ಒಂದು ಹೇಳಿದರೆ ಸಾಕು ಎಂಬುದಾಗಿ ಅರ್ಥ ಆಗ್ತದೆ ಭಾಗವತದ ಮಾತಿನಿಂದ. ಅದಕ್ಕೆ ಶ್ರೀಮದ್ ಆಚಾರ್ಯರು ನಮ್ಮನ್ನು ಎಚ್ಚರಿಸ್ತಾರೆ ವಿವಶಃ ಬಹ್ವಭ್ಯಾಸ. ನೋಡಿ ಹೇಗೆ ವಿವಶ ಅಂದರೆ ಎಚ್ಚರಿಕೆ ಇಲ್ಲದೆ ಪರವಶತೆಯಿಂದ ಅಂತ ಅರ್ಥ ಅಲ್ಲ ಆಚಾರ್ಯರು ಹೇಳು, ಬಹುವಾದ ಅಭ್ಯಾಸ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನರ್ಥ? ಹರಿಸ್ಮರಣ ರೂಪವಾಗಿರುವಂತಹ ಮಾನಸವಾದ ಬಹುವಾದ ಅಭ್ಯಾಸದಿಂದ. ಈಗ ಸರಿಯಾಯ್ತೋ ಇಲ್ಲ? ಹಾಗಾಗಿ ಮನಸ್ಸಿನಲ್ಲಿ ಹರಿಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಮನಸ್ಸಿನಲ್ಲಿ ಬಹುವಾದ ಅಭ್ಯಾಸದಿಂದ ನಾವು ಭಗವಂತನಲ್ಲಿ ಮನಸ್ಸನ್ನು ಇಡ್ತೇವೆ, ಅದು ನಮ್ಮ ಸಂಸಾರದ ಕ್ಲೇಶನಾಶ ಆಗ್ತದೆ. ಒಂದೇ ಒಂದು ಮಾತು ಹೇಳಿದ್ರು ಅಷ್ಟೇ.
ವಿವಶಃ ಬಹ್ವಭ್ಯಾಸ ಬಹಳವಾದ ಅಭ್ಯಾಸದ ಬಲದಿಂದ ಆ ರೀತಿಯಾದ ದುಃಖ ನಾಶ ಆಗ್ತದೆ. ಆಚಾರ್ಯರು ತಾವು ಇನ್ನೊಂದು ಅದಕ್ಕೆ ಎಂದೆಂದು ತಮ್ಮ ಮಾತನ್ನೇ ಕೊಟ್ಟು ಒಪ್ಪಿ ಅಂತ ಹೇಳೋಲ್ಲ. ನಾನು ಹೇಳ್ತಾ ಇದ್ದೇನೆ ಒಪ್ಪಿ, ಆಹಾ ಎಂದೆಂದು ಆಚಾರ್ಯರಾಗಬಹುದು. ಆಚಾರ್ಯರ ಪರಂಪರೆಯಲ್ಲಿ ಬಂದಿರುವಂತಹ ಶ್ರೀಮದ್ ಆಚಾರ್ಯರು, ವ್ಯಾಸತೀರ್ಥರು, ವಿಜೇಂದ್ರರು, ರಾಘವೇಂದ್ರ ಸ್ವಾಮಿಗಳು ಯಾರೇ ಆದರೂ ಕೂಡ ಒತ್ತಾಯ ಮಾಡಿ ಹೇರಿ ಒಪ್ಪಿಕೊಳ್ಳಲ್ಲ. ಇದಕ್ಕೇನು ಪ್ರಮಾಣ ಅಂತ ತಾವು ತಮ್ಮ ಮಾತಿಗೆ ಇನ್ನೊಂದು ಪೂರಕವಾಗಿ ಬ್ರಹ್ಮತರ್ಕದ ಬ್ರಹ್ಮವಿವರ್ತ ಪುರಾಣದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಶಾರೀರಾತ್ ವಾಚಿಕಾಭ್ಯಾಸ ವಾಚಿಕಾನ್ ಮಾನಸೋ ಭವೇ ಮಾನಸಾ ದಿವಶಾನ್ ಮುಚ್ಚೇ ನಾನ್ಯಥಾ ಮುಕ್ತಿರಿಷ್ಯತೆ. ಇಷ್ಟು ನಾವು ಅನುಸಂಧಾನ ಮಾಡಬೇಕಾಗಿರುವಂತಹ ಮಾತು ಅಂದರೆ ಇದು. ಅಲ್ಲಿ ಹೇಳ್ತಾರೆ ಶಾರೀರಾತ್ ವಾಚಿಕಾಭ್ಯಾಸ, ಶರೀರದಿಂದ ಮಾಡುವ ಸೇವೆ, ವಿಷ್ಣುವಿನ ಸೇವೆ, ಭಗವಂತನ ಸೇವೆ, ಭಗವದ್ಭಕ್ತರ ವೈಷ್ಣವರ ಸೇವೆಯನ್ನು ಮಾಡುವುದರಿಂದ ಏನಾಗ್ತದಂತೆ, ವಾಚಿಕಾಭ್ಯಾಸ ಪಾಠ ಪ್ರವಚನವನ್ನು ಮಾಡುವಂತಹ ಒಂದು ಅನುಗ್ರಹ ಆಗ್ತದೆ ನೋಡಿ. ಹೇಗೆ ಶಾರೀರ ವಾಚಿಕಾಭ್ಯಾಸ, ಶರೀರ ಸಂಬಂಧವಾಗಿರುವಂತಹ ವಿಷ್ಣು ವೈಷ್ಣವರ ಸೇವೆಯನ್ನು ಮಾಡುವುದರಿಂದ ವಾಚಿಕ ಪಾಠ ಪ್ರವಚನಾದಿಗಳನ್ನು ವ್ಯಾಖ್ಯಾನ ಮಾಡುವಂತಹ ಒಂದು ಅನುಗ್ರಹ ಮಾಡ್ತಾನೆ. ಈ ರೀತಿ ಪಾಠ ಪ್ರವಚನ ವ್ಯಾಖ್ಯಾನಗಳು ಶಾಸ್ತ್ರದಲ್ಲಿ ಲೀನನಾಗಿದ್ರೆ ಅಂತಾದರೆ ಅವನಿಗೇನು, ವಾಚಿಕಾನ್ ಮಾನಸೋ ಭವೇ, ಅಂತಹ ವ್ಯಕ್ತಿಗೆ ಹರಿಸ್ಮರಣ ರೂಪವಾಗಿರುವಂತಹ ಮಾನಸ ಅಭ್ಯಾಸ ಸಿದ್ಧಿಯಾಗ್ತದೆ. ಯಾಕೆಂದರೆ ದಿನನಿತ್ಯ ಪ್ರತಿಕ್ಷಣದಲ್ಲೂ ಪಾಠ ಪ್ರವಚನಗಳನ್ನು ಮಾಡ್ತಾ ಇರೋವನಿಗೆ ಮನಸ್ಸಿನಲ್ಲಿ ಸದಾ ಹರಿಯ ಸ್ಮರಣೆಯೇ ಬರ್ತಾ ಇರ್ತದೆ ಅವನಿಗೆ. ಆಮೇಲೆ ಏನು, ಈ ರೀತಿ ಮಾನಸ ವಿವಶ ಮುಚ್ಚೆ, ವಿವಶಃ ನೋಡಿ ಹೇಗಿದೆ ಬ್ರಹ್ಮದ ವೈವರ್ತದಲ್ಲಿ ಇದೇ ಮಾತಿದೆ. ಮಾನಸ ವಿವಶ ಪೌನಃಪುಣ್ಯೇನ ಅಭ್ಯಾಸವನ್ನು ಮಾಡಿರುವಂತಹ ವ್ಯಕ್ತಿಗೆ ಮುಕ್ತಿರಿಷ್ಯತೆ, ಅವನಿಗೆ ಮುಕ್ತಿ ಸಿಗ್ತದೆ ಹೊರತು ಬೇರೆ ರೀತಿಯಿಂದ ಅಲ್ಲ. ಹಾಗಾಗಿ ಶಾರೀರಿಕ ತಪಸ್ಸು, ತದನಂತರ ವಾಚಿಕವಾಗಿರುವಂತಹ ಪಾಠ ಪ್ರವಚನಾದಿಗಳ ತಪಸ್ಸು, ತದನಂತರ ವಿಶೇಷವಾಗಿರುವಂತಹ ಮನಸ್ಸಿನಲ್ಲಿ ಅಹರ್ನಿಶಿ ಭಗವಂತನ ಚಿಂತನೆ, ಇದನ್ನು ಹೇಳ್ತಾ ಇದ್ದಾರೆ ನಾರದರೇ. ಮುಂದೆ ಈ ಮಾತನ್ನು ಹೇಳ್ತಾರೆ, ನಾನು ವ್ಯಾಸರ ಮುಂದೆ ಹೇಳುವಾಗ ನಾರದರು ತಮ್ಮ ಪೂರ್ವವೃತ್ತಾಂತವನ್ನು ಹೇಳ್ಕೊಳ್ತಾರೆ. ನಾನು ಹಿಂದೆ ದಾಸೀಪುತ್ರನಾಗಿದ್ದೆ, ದಾಸೀಪುತ್ರನಾದಾಗ ನಾನು ನಮ್ಮ ಅಮ್ಮ ಒಂದು ದಿನ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಎಲ್ಲ ಋಷಿಮುನಿಗಳು ಇರುವಂತಹ ಒಂದು ಸಮಯಕ್ಕೆ ನಾವೆಲ್ಲ ಅಲ್ಲಿ ಹೋದೆವು. ಹೋಗಿ ಋಷಿಮುನಿಗಳು ಮಾಡುವಂತಹ ಎಲ್ಲ ಕಾರ್ಯವನ್ನು ನೋಡ್ತಾ ಇದ್ದೆ. ಚಾತುರ್ಮಾಸ್ಯ ಇಡೀ ಅವರ ಉಚ್ಚಿಷ್ಟ ಲೇಪನ ಆ ಉಚ್ಚಿಷ್ಟವನ್ನು ತೆಗೆದು ಎಂಜಿಲು ಹೋಮ ಮಾಡದೆ ಅವರು ತಿಂದು ಉಳಿದಿರುವಂತಹ ಪದಾರ್ಥವನ್ನು ತಿಂದೆ. ಅವರು ಹೇಳುವಂತಹ ಎರಡು ಶಬ್ದ ಕೇಳುವಂತಹ ಯೋಗ ಭಾಗ್ಯವಿತ್ತು ಅದೇ ಹೇಳ್ತಾರೆ. ಹಾಗಾಗಿ ಬ್ರಾಹ್ಮಣರ ವಿಷ್ಣುವಿನ ವೈಷ್ಣವರ ಸೇವೆಯಿಂದ ಭಗವಂತನ ಎರಡು ಶಬ್ದಗಳು ಕೇಳುವಂತಹ ಯೋಗ್ಯ ಭಾಗ್ಯ ಸಿಕ್ತು. ಅದರಿಂದ ನಾನು ಧ್ಯಾನ ಮಾಡದೆ ಭಗವಂತನ ಅನುಗ್ರಹದಿಂದ ಬ್ರಹ್ಮದೇವರ ಪುತ್ರನಾಗಿ ಇವತ್ತು ನಾರದನಾಗಿ ಹುಟ್ಟಿದ್ದೇನೆ, ನಾನೇ ಸಾಕ್ಷಿ ಅಂತ. ಹಾಗಾಗಿ ಶಾರೀರಾತ್ಮಾನಸಃ ಅದನ್ನು ಮಾನಸ ವಾಚಿಕಾಭ್ಯಾಸ, ಶಾರೀರದಿಂದ ವಾಚಿಕಾಭ್ಯಾಸ ಇದೆ ಎಂಬುದಾಗಿ ಹೇಳಿದ್ದರಿಂದ ಇದರಿಂದ ಏನು ಗೊತ್ತಾಗ್ತದೆ ಅಂದರೆ, ಏನೋ ವಿವಶಃ ಅಂದರೆ ಪರವಶತೆಯಿಂದ ಅದರ ಅನುಸಂಧಾನ ಇಲ್ಲದೆ ಹೇಳುವಂಥದ್ದು ಎಂಬುದಾಗಿ ತಿಳಿಯುವುದಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಮುಂದೆ ಭಾಗವತದಲ್ಲಿ ಶುಕಮುನಿಗಳನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ ಶೌನಕರು. ಶೌನಕಾದಿಗಳಿಗೆ ಸೂತರು ಶುಕಮುನಿಗಳ ಬಗ್ಗೆ ಹೇಳುವಾಗ ನಮಸ್ಕಾರ ಮಾಡಿಕೊಂಡು ಹೇಳ್ತಾ ಇದ್ದಾರೆ ಸೂತರು. ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಯುಹಾವ ಪುತ್ರೇತಿ ತನ್ಮಯತಯಾತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮೀ. ಎಲ್ಲರ ಹೃದಯ ಕಮಲದಲ್ಲಿ ಇರುವಂತಹ ಅಂತಹ ಶುಕಮುನಿಗಳನ್ನು ಆನತೋಸ್ಮಿ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತೇನೆ. ಎಂಥವರು, ಯಂ ಪ್ರೌರಜಂತಂ ಅನುಪೇತಂ ಅಪೇತ ಕೃತ್ಯಂ. ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರ ಹೊರಡುವಂತಹ ಶುಕಮುನಿಗಳನ್ನು ದ್ವೈಪಾಯನರು ವಿರಹ ಕಾತರರಾಗುವಂತೆ
ತೋರಿಸಿಕೊಂಡು ಪುತ್ರ ಅಂತ ಕರೆದ್ರಂತೆ. ಕರೆದಾಗ ಶುಕಾಚಾರ್ಯರು ಓ ಅನ್ನಲಿಲ್ಲ, ಸುತ್ತಮುತ್ತ ಇರುವಂತಹ ಮರಗಿಡಗಳಿಂದಲೂ ಕೂಡ ಧ್ವನಿ ಬಂತಂತೆ. ಇದರಿಂದ ಗೊತ್ತಾಗ್ತದೆ ಎಲ್ಲರ ಚರಾಚರ ವಸ್ತುಗಳ ಒಳಗಡೆ ಇರುವಂಥವರು ಶುಕಮುನಿಗಳು ಎಂಬುದಾಗಿ. ಅಂತಹ ಶುಕಮುನಿಗಳಿಗೆ ನಮಸ್ಕಾರ ಅಂತ ಹೇಳಿದ್ದಾರೆ. ಇದರ ಅರ್ಥ ನಿಮಗೆ ತಿಳಿದಿದ್ದೇನೆ. ಆದರೆ ಇಲ್ಲಿ ಶ್ರೀಮದ್ ಆಚಾರ್ಯರು ನಮಗೆ ಬೆಳಕನ್ನು ಹಾಕಿ ಯಾವ ರೀತಿಯಲ್ಲಿ ನಮಗೆ ಅರ್ಥಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂದರೆ, ಬೇರೆ ಬೇರೆ ವ್ಯಾಖ್ಯಾನಕಾರರ ಒಂದು ಚಿಂತನೆ ನೋಡಿಬಿಟ್ರೆ ಈ ಶ್ಲೋಕಕ್ಕೆ ಅಪಾರ್ಥವೇ ಆಗುವಂತಹ ಪ್ರಸಂಗ ಇದೆ. ಇಲ್ಲಿ ಅನುಪೇತಂ ಎಂಬುವಂತಹ ಒಂದು ಶಬ್ದ ಇದೆ. ಯಂ ಪ್ರೌರಜಂತಂ ಅನುಪೇತಂ ಅಪೇತ ಕೃತ್ಯಂ ಅಂತ ಅನುಪೇತ ಅಂತ ಇದೆ. ಅನುಪೇತ ಎಂಬುದಕ್ಕೆ ಕೆಲವರು ಬರೀತಾರೆ ಉಪನಯನ ಇನ್ನೂ ಆಗಿರಲಿಲ್ಲ ಅವರಿಗೆ ಅಂತ ಬರೀತಾರೆ. ಉಪನಯನ ಆಗಿಲ್ಲ ಅಂದರೆ ಸನ್ಯಾಸಾತ್ವಕ್ಕೆ ಹೇಗೆ ಅಧಿಕಾರ ರೀ? ಸನ್ಯಾಸಿ ಆಗಬೇಕು ಅಂದರೆ ಉಪನಯನ ಆಗಬೇಕು, ಗೃಹಸ್ಥಾಶ್ರಮ ಸ್ವೀಕಾರ ಆಗಬೇಕು ಅಂದರೆ ಉಪನಯನ ಆಗಬೇಕು, ವಾನಪ್ರಸ್ಥ ಆಗಬೇಕು ಅಂದರೆ ಉಪನಯನ ಆಗಬೇಕು. ಉಪನಯನ ಪ್ರಥಮ ಮೆಟ್ಟಿಲೋದು, ಅದು ಪ್ರೈಮರಿ, ಅದು ಆಗಲೇಬೇಕು, ಅದು ಬೇಸದು. ಅಲ್ಲಿ ಗಾಯತ್ರಿ ಜಪಾದಿಗಳಿಲ್ಲದೆ ವೇದಾಧಿಕಾರ ಪಡೆದೆ ನೇರವಾಗಿ ಸನ್ಯಾಸ ಆಗ್ತೀನಿ ಅಂತ ಆದರೆ ಸರ್ವತಾ ಸಾಧ್ಯ ಇಲ್ಲ. ಹಾಗಾಗಿ ಕೆಲವರು ಅನುಪೇತಂ ಎಂಬುದಕ್ಕೆ ಉಪನಯನ ಆಗದೆ ಇರೋರಂತಾರೆ, ಹಾಗಾಗಿ ಇದು ಸರಿಯಲ್ಲ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಉಪನಯನ ಆಗಿತ್ತು ಓ ಜನ್ಮದಲ್ಲಿ ಆಗಿತ್ತು ಅಷ್ಟೇ, ಈಗಲ್ಲ ಅಂತ ಕೆಲವರು ಹೇಳ್ತಾರೆ. ಇದು ಇನ್ನೂ ಹಾಸ್ಯಾಸ್ಪದ. ಯಾಕೆ ಅಂದರೆ ಹೋದ ಜನ್ಮದಲ್ಲಿ ಆದ ಉಪನಯನ ಈಗೆ ಕಾರಣ ಆಗ್ತದೆ. ಷೋಡಶ ಸಂಸ್ಕಾರ ಏನಿದೆಯಲ್ಲ, ಗರ್ಭಾಧಾನ, ಪುಂಸವನ, ಸೀಮಂತ, ಬಿಟ್ಟುಬಲಿ, ಜಾತಕರ್ಮ, ನಾಮಕರಣ, ಉಪನಿಷತ್ ಕರ್ಮಣ, ಅನ್ನಪ್ರಾಶನ, ಚೋಳಕರ್ಮ, ಉಪನೀತಿ, ಮಹಾನಾಮ್ಯ, ಮಹಾವ್ರತ, ಉಪನಿಷತ್ ವ್ರತ, ಇವೆಲ್ಲ ವಿವಾಹಾದಿಗಳು ಏನು ಉಪನಿಷತ್ತಿರಲ್ಲ ವಿವಾಹ ಪರ್ಯಂತ ಇರುವಂತಹ ಷೋಡಶ ಸಂಸ್ಕಾರಗಳು ಈ ಜನ್ಮಕ್ಕೆ ಸೀಮಿತ. ಇದರ ಚಾರ್ಜು, ಇದರ ವ್ಯಾಲಿಡಿಟಿ ಮುಂದಿನ ಜನ್ಮಕ್ಕೂ ಇರೋಲ್ಲ. ಯಾವುದಿರುತ್ತ ಗೊತ್ತಾ? ನಾವು ಮಾಡಿದ ಅನವರತ ಭಗವಂತನ ತಪಸ್ಸು, ಮಾಡಿರುವ ಜ್ಞಾನ ಕಾರ್ಯ, ಸಂಪಾದನೆ ಮಾಡಿಟ್ಟಿರುವಂತಹ ಪುಣ್ಯ, ಅದು ಕಂಟಿನ್ಯೂ ಆಗ್ತದೆ ಹೊರತು ಈ ಸಂಸ್ಕಾರಗಳು ಈ ದೇಹದ ಶುದ್ಧಿಗಾಗಿ, ಈ ದೇಹದ ಸಂಸ್ಕಾರಕ್ಕಾಗಿ ಮಾತ್ರ ಮೀಸಲೆ ಹೊರತು ಇದು ಮುಂದೆ ಹೋಗೋಲ್ಲ. ಮುಂದಿನ ಜನ್ಮದಲ್ಲಿ ಇದು ಮುಂದುವರಿಯೋಲ್ಲ. ಹಾಗಾಗಿ ಈ ಜನ್ಮದಲ್ಲಿ ಆಗಿರಲಿಲ್ಲ, ಮುಂದಿನ ಜನ್ಮದಲ್ಲಿ ಆಗಿತ್ತು ಅನ್ನೋದು ಕೂಡ ಅಸಂಗತವಾಗುವಂತಹ ವಿಷಯವೇ ಆಗ್ತದೆ ಅಲ್ಲ. ಅದಕ್ಕೆ ಇನ್ನೊಬ್ರು ಹೀಗೆ ಹೇಳ್ತಾರೆ ಅಲ್ಲ, ಅವರು ಧ್ಯಾನಪರರಾಗಿದ್ದರು, ಭಗವಂತನ ವಿಷಯಕವಾದ ಅನವರತವಾದ ಧ್ಯಾನ ಮಾಡ್ತಾ ಇದ್ರು, ಆದ್ದರಿಂದ ಅವರಿಗೆ ಅಪೇತ ಕೃತ್ಯರು, ಆದ್ದರಿಂದ ಉಪನಯನ ಬೇಡ ಅವರಿಗೆ. ಯಾಕೆ ಬೇಕು ಉಪನಯನ? ಯಾರಿಗೆ ಬೇಕು? ಭಗವಂತನ ಧ್ಯಾನದಿಂದ ಹೊರಬಂದವರಿಗೆ. ಇವರು ಭಗವಂತನ ಧ್ಯಾನವನ್ನೇ ಮಾಡ್ತಾ ಇದ್ರು, ಆದ್ದರಿಂದಾಗಿ ಉಪನಯನ ಇವರು ಬೇಕಾಗಿಲ್ಲ ಅಂತ ಹೇಳಿದರೆ ಸನ್ಯಾಸ ಆದರೆ ಯಾಕೆ? ಸನ್ಯಾಸಿ ಆಗುವುದೇ ಭಗವಂತನಲ್ಲಿ ಮನಸ್ಸಿಡುವಿಕೋಸ್ಕರ. ಅದೇ ಈಗ ಸಿದ್ಧ ಆಗಿದ್ದಂದಮೇಲೆ ಸನ್ಯಾಸಾಶ್ರಮಾದರೆ ಆಗಬೇಕು ಅಂತ ಪ್ರಶ್ನೆ ಬರ್ತದೆ. ಹಾಗಾಗಿ ಇದೂ ಕೂಡ ಸರಿಯಲ್ಲ. ಇನ್ನು ಕೆಲವರು ಹೇಳ್ತಾರೆ ಈ ಸಮಸ್ಯೆಗಳನ್ನೆಲ್ಲ ಯೋಚನೆ ಮಾಡಿ ಒಬ್ರು ಹೇಳ್ತಾರೆ ಇಲ್ಲ, ಅನುಪೇತ ಅಂದರೆ ಉಪನಯನ ಆಗಿರಲಿಲ್ಲ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಉಪನಯನ ಆಗಲೇಬೇಕು ಸನ್ಯಾಸಾಶ್ರಮಗಳಿಗೆ, ಅಥವಾ ಹೋ ಜನ್ಮದಲ್ಲಿ ಆಗಿತ್ತು ಅಂತಲೂ ಅರ್ಥ ಅಲ್ಲ. ಉಪನಯನ ಆಗಿತ್ತು, ಆದರೆ ಅನುಪೇತ ಅಂದರೆ ಯಾರೂ ಇರಲಿಲ್ಲ ಅವ್ರ ಜೊತೆಗೆ ಅಂತ ಅರ್ಥ. ಹಾಗೆ ಹೇಳ್ತಾರೆ ಇವರೊಬ್ಬರೇ ಹೋಗ್ತಾ ಇದ್ರು, ಯಾರ್ಯಾರು ಇರಲಿಲ್ಲ ಅಂತ ಹೇಳ್ತಾರೆ. ಇದೂ ಸರಿಯಲ್ಲ. ಯಾಕೆ ಅಂದರೆ ಇವರ ಹಿಂದೆ ಸನ್ಯಾಸಿಗಳು, ಇವರ ಶುಕಮುನಿಗಳು ಹಿಂದೆ ಅನೇಕ ಶಿಷ್ಯವರ್ಗ ಇತ್ತು, ಎಲ್ಲ ಕಡೆ ಶಿಷ್ಯರನ್ನು ಇವ್ರ ಜೊತೆಯಲ್ಲೇ ಇದ್ರು ಅಂತ ಇದೆ. ಹಾಗಾಗಿ ಪ್ರೌರಜಂತಂ ಸನ್ಯಾಸಿಗಳಾಗಿ ಹೊರಟಿರುವಂತಹ ಇವರಿಗೆ ಅನೇಕ ಶಿಷ್ಯರಿದ್ರು. ಹಾಗಾಗಿ ದೂರ್ವಾಸರಿಗೆ ಮೊದಲಾದವರಿಗೆ ನಾವು ಕೇಳ್ತೇವೆ, ದೂರ್ವಾಸರಿಗೆಲ್ಲ ಅನೇಕ ಥರದ ಶಿಷ್ಯರು ಎಲ್ಲರೂ ಕೂಡ ಇದ್ರು ಅಂತ ಕೇಳ್ತೇವೆ. ಹಾಗಾಗಿ ಇವರಿಗೆ ಶಿಷ್ಯರು ಇದ್ರು, ಆದ್ದರಿಂದಾಗಿ ಇವರೊಬ್ಬರೇ ಹೋಗ್ತಾ ಇರಲಿಲ್ಲ. ಹಾಗಾಗಿ ಯಾರೂ ಇಲ್ಲ, ಇವರೊಬ್ಬರೇ ಇದ್ರು ಅಂತಲೂ ಅರ್ಥ ಅಲ್ಲ. ಹಾಗಾದರೆ ಅನುಪೇತ ಅಂತ ಏನರ್ಥ? ಶ್ರೀಮದ್ ಆಚಾರ್ಯರು ಎಚ್ಚರಿಸ್ತಾರೆ ಅನುಪೇತಂ ದೇಹಾದಿ ಬಿಹಿ, ದೇಹಾದಿಗಳಿರಲಿಲ್ಲ ಅಂತ ಅರ್ಥ. ಏ ಏನ್ರಿ ದೇಹಾದಿಗಳಿಲ್ಲ ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮುಂದೆ ಬರೀತಾರೆ ಅನಭಿಮಾನ. ದೇಹಾದಿಗಳಿತ್ತು ಆದರೆ ದೇಹಾದಿಗಳಲ್ಲಿ ಅವರಿಗೆ ಅಭಿಮಾನ ಇರಲಿಲ್ಲ, ಕಲ್ಲು ತಗೊಂಡು ಹುಡಿತಾ ಇದ್ರು ಅಂತ ಹೇಳ್ತಾರೆ. ಮುಂದೆ ಎಲ್ಲ ಜನರು ಹುಚ್ಚರಂತೆ ಕಾಣ್ತಾ ಇದ್ದಾರೆ, ಹಾಗಾಗಿ ಎಲ್ಲರೂ ಕೂಡ ಹುಡಿಲಿಕ್ಕೆ ತಮಾಷೆ ಮಾಡ್ಲಿಕ್ಕೆಲ್ಲ ಬರ್ತಾ ಇದ್ರು ಅಂತಾರೆ.
ಏನಾದರೂ ಏನು ನಂದೇನದೋ ಸ್ವಾಮಿ ನಿಂದೇ ಇದೆ ಅಲ್ಲ, ಈ ದೇಹ ನಿಂದು ಇದರಲ್ಲಿ ನೀನಿದ್ದೀಯ ಅಷ್ಟೇ, ಈ ದೇಹದ ಮೇಲೆ ಅಭಿಮಾನ ಇಲ್ಲ ಅಂತ ಇರೋದು. ಹಾಗಾಗಿ ಅನುಪೇತ ಅಂತ ಹೇಳಿದರೆ ಉಪನಯನ ಆಗಿರಲಿಲ್ಲ ಅವೆಲ್ಲ ಅಲ್ಲ, ದೇಹಾಭಿಮಾನ ರಹಿತರು ಅಂತ ಅರ್ಥ. ನೋಡಿದ್ರ ಈ ರೀತಿ ನಮ್ಮ ಆಚಾರ್ಯರು ಇಂತಹ ಕರ್ಮವನ್ನ ಇಂತಹ ಒಂದು ಅರ್ಥವನ್ನ ತೋರಿಸಿಕೊಡ್ತಾ ಇದ್ದಾರೆ. ಇನ್ನು ಇನ್ನೊಂದು ಪ್ರಶ್ನೆ, ಕಾತುರರಾಗಿ ಪುತ್ರ ಶೋಕದಿಂದಾಗಿ ಅತ್ಯಂತ ಖಿನ್ನರಾಗಿ ವೇದವ್ಯಾಸ ದೇವರು ಪುತ್ರ ಅಂತ ಕರೀತಾ ಇದ್ದಾರೆ ಅಂತ ಒಂದು ಮಾತು ಬಂತು. ಕಾತರ ಆಜುಹಾವ ಅವರನ್ನ ಕೂಗಿದ್ರು ಅಂತ ಹೇಳ್ತಾ ಇದ್ದಾರೆ, ವಿರಹ ಕಾತರರಾಗಿ ಅವರು ಕೂಗಿದ್ರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಅಕಾತರ, ಅವರು ಅಕಾತರರು, ಅವರಿಗೆ ಯಾವ ತರಹದ ವಿಯೋಗ ಇಲ್ಲವೇ ಇಲ್ಲ, ಸರ್ವತ್ರ ವ್ಯಾಪಾರ ವ್ಯಾಪ್ತರವರು. ಹಾಗಾದ್ರೆ ಮತ್ತೆ ಕಾತರ ಅಂತ ಹೇಳಿದಾರಲ್ಲ ಅಂದ್ರೆ ಕಾತರವತ್ ಅದರ್ಶಯದ್, ಕೆಲವೊಮ್ಮೆ ಹಾಗೆ ತೋರಿಸ್ಕೊಳ್ತಾರೆ ಕಾತರರಂತೆ. ಕೆಲವೊಮ್ಮೆ ಗುರುಗಳು ಶಿಷ್ಯರ ಮೇಲಿನ ವಾತ್ಸಲ್ಯದಿಂದ ಕೆಲವೊಮ್ಮೆ ಅವರಿಗೆ ಗೊತ್ತಿದ್ರು ಗೊತ್ತಿಲ್ಲದಂತೆ, ಓ ತುಂಬ ಚೆನ್ನಾಗಿ ಹೇಳಿದೆ ನೀನು, ನನಗೆ ಈ ವಿಷಯ ಗೊತ್ತಿರಲಿಲ್ಲ ಅಂತಾರೆ. ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಅರ್ಥ ಏನೋ, ಶಿಷ್ಯರನ್ನ ಎನ್ಕರೇಜ್ ಮಾಡಲಿಕ್ಕೆ ಶಿಷ್ಯರ ಮೇಲೆ ಅಭಿಮಾನ ತೋರ್ತಿಕ್ ಹಾಗಂತಾರಷ್ಟೇ. ಇಲ್ಲಿಯೂ ಕಾತರರಾಗಿದ್ದರೆ ಅವರು ಕೂಡ ವಿರಹ ಎಂಬುವಂಥದ್ದು ಕಾಡಿತು ಅಂತ ಅರ್ಥ ಅಲ್ಲ, ಕಾತರರಂತ ತೋರಿಸಿಕೊಂಡ್ರು. ಈ ರೀತಿ ಅರ್ಥವೇ ಹೊರತು ಅವರಿಗೆ ವಸ್ತುತಃ ಆ ರೀತಿ ಇರಲಿಲ್ಲ. ಯಾಕಿಲ್ಲ, ವಿರಹ ಕಾತರಾಗಿದ್ದರು ಅಂತ ಹೇಳೋಣ ಅಂದರೆ ಅದಕ್ಕೆ ಸ್ಕಾಂದ ಪುರಾಣದ ದೃಷ್ಟಾಂತವನ್ನ ಶ್ಲೋಕವನ್ನು ಶ್ರೀಮದ್ ಆಚಾರ್ಯರು ಉದಾಹರಿಸ್ತಾ ಇದ್ದಾರೆ. ನಿತ್ಯ ತೃಪ್ತ ಪರಾನಂದ ಯೋ ವ್ಯಯ ಪರಮೇಶ್ವರ ಯಸ್ಯ ಪುತ್ರ ಫಲಂ ನೈವ ಯಜ್ಜಾತಂ ಜಗದೀಶ್ವರಂ. ಭಗವಂತ ನಿತ್ಯ ತೃಪ್ತ ಪೂರ್ಣಾನಂದ ಸ್ವರೂಪ ನಾಶ ಆಗದೇ ಇರುವಂಥವನು, ಈ ಜಗತ್ತೆಲ್ಲ ಅವನಿಂದಲೇ ಹುಟ್ಟಿದೆ ಅಂದ ಮೇಲೆ ಮಕ್ಕಳನ್ನ ಅವನು ಪಡೆದು ತೃಪ್ತಿ ಹೊಂದಬೇಕಾದದ್ದೇನಿದೆ? ಜಗತ್ತೇ ಅವನ ಅಧೀನ, ನಿತ್ಯ ತೃಪ್ತ, ದೋಷ ದೂರ, ಇದೆಲ್ಲ ಆಗಿರುವ ಭಗವಂತನಿಗೆ ಮಕ್ಕಳನ್ನ ಪಡೆದು ಅದರಲ್ಲಿ ಆನಂದ ಹೊಂದಬೇಕಾಗಿದ್ದೇನು? ಮಕ್ಕಳ ಹತ್ತಿರದಲ್ಲೇ ಕೂತು ಸಂತೋಷ ಹೊಂದಬೇಕಾದದ್ದೇನಿದೆ? ಹಾಗಾಗಿ ಅನಿವಾರ್ಯವಾಗಿ ಕಾತರ ಎಂಬುದಕ್ಕೆ ನಾವು ಅರ್ಥ ಮಾಡಬೇಕು ಕಾತರವತ ಅದರ್ಶಯ. ಆ ರೀತಿ ತೋರಿಸಿಕೊಂಡರು ವೇದವ್ಯಾಸ ದೇವರೇ ಹೊರತು ಅವರಿಗೆ ಯಾವ ತರಹದ ವಿರಹದ ವೇದನೆ ಎಳ್ಳಷ್ಟು ಕಾಡಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದರೆ ಮಹಲಕುಮಿಯೇ ಸದಾ ಅವರ ಅಧೀನದಲ್ಲಿರ್ತ. ಒಂದು ಮಾತು ಬರ್ತದೆ, ಏತಾವತಾಲಂ ನನು ಸೂಚಿತೇನ ಅಂತ ಮುಂದೆ ಅಧ್ಯಾಯಗಳಲ್ಲಿ ಮುಂದಿನ ಸ್ಕಂದಗಳಲ್ಲಿ ಒಂದು ಮಾತು ಬರ್ತದೆ. ಇಷ್ಟು ಸಾಕು ಹರಿಸರ್ವೋತ್ತಮತ್ವಕ್ಕೆ ಅಂತ ಹೇಳ್ತಾರೆ. ಯಾವುದು? ಕ್ಷೀರಾಂಬುದಿಯಿಂದ ಬಂದಿರುವಂತಹ ಮಹಲಕುಮಿ ದೇವಿ ಮಾಲೆಯನ್ನು ಹಾಕಲಿಕ್ಕೆ ಬರುವಾಗ ದೇವಾನುದೇವತೆಗಳು ಅಸುರರು ಮನುಷ್ಯರು ಎಲ್ಲರೂ ಕೂಡ ಇಚ್ಛಪಟ್ಟರು, ಆದರೆ ಮಹಲಕುಮಿ ಭಗವಂತನಿಗೆ ಮಾಲೆಯನ್ನು ಹಾಕಬೇಕು ಅಂತ ಹೊರಟಿದ್ದಾಳೆ. ಹೋದಾಗ ಹೇಗಿತ್ತು ಅಂತ ಗೊತ್ತಾ? ಭಗವಂತ ಎಲ್ಲೋ ತಿರುಗಿದ್ದಾನಂತೆ, ಭಗವಂತನ ಈ ಕಡೆ ಲಕ್ಷ್ಯವೇ ಇಲ್ಲ, ಎಲ್ಲರೂ ಕೂಡ ಮಹಲಕುಮಿ ಬರ್ತಾಳೆ ಅಂತ ಬಾಯಿ ತಕ್ಕೊಂಡು ನೋಡ್ತಾ ಇದ್ದಾರೆ, ಆದರೆ ಭಗವಂತನ ಇಲ್ಲಿಲ್ಲೇ ಇಲ್ಲ, ಎಲ್ಲೋ ನೋಡ್ತಾ ಇದ್ದಾನೆ. ಭಗವಂತನನ್ನ ಸ್ವಾಮಿ ಅನುಗ್ರಹ ಮಾಡಿ ನಿಮಗೆ ಮಾಲೆ ಹಾಕ್ತೇವೆ ಅಂತ ಈ ಕಡೆ ತನ್ನ ಅಭಿಮುಖ ಮಾಡಿಕೊಂಡು ಮಾಲೆ ಹಾಕಿ ನಮಸ್ಕಾರ ಮಾಡ್ತಾಳೆ ಮಹಾತಾಯಿ. ಇಷ್ಟು ಸಾಕಲ್ಲ, ಹರಿಸರ್ವೋತ್ತಮ ಅಂತ ಹೇಳಲಿಕ್ಕೆ ಇಷ್ಟು ಸಾಕಲ್ಲ. ಹಾಗಾಗಿ ಇಡೀ ಲಕ್ಷ್ಮೀದೇವಿಯ ಒಂದು ಸಂಕಲ್ಪದಿಂದಲೇನೆ ತಂ ಬ್ರಹ್ಮಾಂಡಂ ತಮ್ ಋಷಿಂ ತಂ ಸುಮೇಧಾಂ, ಯಾರನ್ನ ಎಲ್ಲಿ ಬೇಕಾದಲ್ಲಿ ಇಡ್ತೇನೆ ಎಂಬುವ ಶಕ್ತಿ ಲಕ್ಷ್ಮೀ ದೇವಿಗಿದೆ. ಅದು ಯಾವುದಕ್ಕೆ? ಮಮಯೋನಿಹಿ ಅಂತಃಸಮುದ್ರೆ ಅಪ್ಸು ಅಂತಃಸಮುದ್ರೆ, ನನಗೆ ಇಂತಹ ಶಕ್ತಿ ಬಂದದ್ದು ಸಮುದ್ರ ಅಂತಃಶಾಯಿ ಆಗಿರುವ ಭಗವಂತನಿಂದ ಅಂತ ಕೊಂಡಾಡಿದ್ದಾಳೆ. ಹಾಗಾಗಿ ಭಗವಂತನಿಗೆ ಇದೆಲ್ಲ ನೋಡಿದಾಗ ಪ್ರತಿಯೊಬ್ಬ ವಿವೇಕಿಗೂ ಅನಿಸುವಂಥದ್ದು, ಹಾಗಾದರೆ ಎಲ್ಲತ್ರ ವ್ಯಾಪ್ತರಾದ ಎಲ್ಲರಿಗೂ ಆನಂದ ಕೊಡುವ ಎಲ್ಲರನ್ನೂ ಸೃಷ್ಟಿ ಮಾಡಿದ ಭಗವಂತನಿಗೆ ಪುತ್ರರ ವ್ಯಾಮೋಹ ಹೇಗೆ ಕಾಡಿತು? ಹಾಗಾಗಿ ಅನಿವಾರ್ಯವಾಗಿ ಅರ್ಥ ಮಾಡಬೇಕು ನಾವು, ಕಾತರರಂತೆ ಕಾಣಿಸಿಕೊಂಡ್ರು ಅಂತಲೇ ಅರ್ಥ ಮಾಡಬೇಕು. ಕೊನೆಗೊಂದು ಮಾತನ್ನ ಹೇಳ್ತಾ ಇದ್ದಾರೆ ವಿಷ್ಣು ಧರ್ಮ ಪುರಾಣದ ಮಾತನ್ನ, ದೇವತ್ವೇ ದೇವವಚ್ಚೇಷ್ಟ ಮನುಷ್ಯತ್ವೇ ಚ ಮಾನುಷಿ. ಇಂತಹ ಅಪರೂಪದ ಮಾತಿದೆ. ದೇವತೆಗಳು ಮೂಲ ರೂಪದಲ್ಲಿರುವಾಗ ದೇವತೆಗಳಂತಲೇ ಅವರ ಕ್ರಿಯೆಗಳು ಇರ್ತದಂತೆ, ಮಾನವರಾದಾಗ ಮಾನವರಂತಲೇ ಅವರ ಕ್ರಿಯೆ ಇರ್ತದಂತೆ. ನೋಡಿ ಇದನ್ನು ಸಪೋರ್ಟಿವ್ ಆಗಿರುವಂತಹ ಮಾತು.
ಹಾಗಾಗಿ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣ, ಮಾನವರಾಗಿ ಅವತಾರ ಮಾಡಿದ್ದಾರೆ, ಹಾಗಾಗಿ ಮಾನವರಂತೆಯೇ ಚೇಷ್ಟೆ ತೋರಿಸ್ತಾರಷ್ಟೇ ಅಲ್ವಾ. ಬಾಣ ಬಿದ್ದಾಗಲೂ ಏನಾಗಲಿಲ್ಲ ಅಂತಾದ್ರೆ ಅವನು ಮಾನವನೇ ಆಗೋದಿಲ್ಲ. ಮುಂದೆ ಒಂದು ಮಾತು ಬರ್ತದೆ, ಕೃಷ್ಣನಿಗೆ ನಿಶಿತವಾಗಿರುವಂತಹ ಒಂದು ರಕ್ತದಿಂದ ಚಿಮ್ಮಿದ ಅಂತ ಅದು ತೋರಿಸಿಕೊಂಡಿತ್ತು. ಹಾಗಾಗಿ ಇಲ್ಲಿ ಮಾನವತ್ವೇ ಮಾನವ ಚೇಷ್ಟ, ಮಾನವರಾದಾಗ ಮಾನವರಂತ ಚೇಷ್ಟೆಯನ್ನು ತೋರಿಸ್ತಾರೆ. ಆದ್ದರಿಂದಾಗಿ ವೇದವ್ಯಾಸ ದೇವರು ತೋರಿಸಿಕೊಂಡಿದ್ದು ಮಾತ್ರ. ಸರ್ವಭೂತ ಹೃದಯ, ಎಲ್ಲರ ಎಲ್ಲ ಜೀವರ ಹೃದಯದಲ್ಲಿ ಇರುವಂಥವರು ಶುಕಮುನಿಗಳು ಅಂತ ಹೇಳಿದ್ದಾರೆ. ಕೆಲವರು ವ್ಯಾಖ್ಯಾನಕಾರರು ಹೇಳ್ತಾರೆ ಯೋಗ ಬಲದಿಂದ ಎಲ್ಲರ ಹೃದಯವನ್ನು ಪ್ರವೇಶ ಮಾಡಿಬಿಟ್ಟಿದ್ರಂತೆ ಶುಕಾಚಾರ್ಯರು, ಅದಕ್ಕೋಸ್ಕರ ಹಾಗೆಯೇ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಅಷ್ಟು ಸರಿಯಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ವಿಶೇಷವಾದ ಒಂದು ಮಾತನ್ನು ತಿಳಿಸ್ತಾ ಇದ್ದಾರೆ. ಸರ್ವಭೂತ ಹೃದಯ ಅಹಂಕಾರಾತ್ಮಕತ್ವ ಅಹಂಕಾರಾತ್ಮಕೋ ರುದ್ರ ಶುಕೋ ದ್ವೈಪಾಯನಾತ್ಮಜ ಎಂಬ ಮಾತನ್ನು ಉದ್ಧರಿಸ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಪ್ರಮಾಣವೇ, ಪ್ರತಿಯೊಂದಕ್ಕೂ ಸಾಕ್ಷಿ ಇದೆ. ಏನು ಪ್ರೂಫು? ತಕ್ಷಣ ಇಟ್ಟುಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಮನೋವೃತ್ತಿಗಳು ಐದು ಇದೆ. ಒಂದು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ. ಈ ಐದು ಕೂಡ ಒಂದು ರೀತಿ ಭಿನ್ನ ಭಿನ್ನವಾದ ಕೆಲಸವನ್ನು ಮಾಡ್ತದೆ. ಅದು ಏನು ಅಂತ ಈಗ ಬೇಡ. ಆದರೆ ಇದರಲ್ಲಿ ಅಹಂಕಾರ ಎಂಬುವಂತಹ ಒಂದು ಮನೋವೃತ್ತಿ ಏನಿದೆಯಲ್ಲ, ಇದಕ್ಕೆ ಅಭಿಮಾನಿಗಳು ರುದ್ರರು, ಶುಕಾಚಾರ್ಯರು, ಮತ್ತು ಅಹಂಕಾರ ತತ್ವಕ್ಕೂ ಅಭಿಮಾನಿ ದೇವತೆಗಳು. ಹಾಗಾದರೆ ಮನೋವೃತ್ತಿಗೂ ಅಹಂಕಾರ ತತ್ವಕ್ಕೂ ಅಭಿಮಾನಿಗಳು, ಪ್ರೇರಕರಾಗಿರುವಂತಹ ಈ ರುದ್ರಾವತಾರಿಗಳಾದ ಶುಕಮುನಿಗಳು ಎಲ್ಲ ಜೀವರ ಹೃದಯದಲ್ಲಿ ಸದಾ ಇರ್ತಾರೆ. ಹೊರತು ಯೋಗ ಬಲದಿಂದ ಪರಕಾಯ ಪ್ರವೇಶವನ್ನು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಯಾರಿಗಿಲ್ಲ ಹೇಳಿ? ನಂದು ಇದು ನಂದು. ನಾನು ನಿನ್ನೆ ಹೇಳಿದಂತೆ ಪ್ರತಿಯೊಬ್ಬನಿಗೂ ತನ್ನ ತನ್ನ ಟೈಮ್ ಬಂದಾಗ ತಂದೇನಂತ ತೋರಿಸ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾನೆ. ನಾನಿದ್ದೇನೆ, ನನ್ನ ಅಸ್ತಿತ್ವ ಗೊತ್ತಾಗಬೇಕು ಅಂತ ಇಚ್ಛೆ ಪಡ್ತಾನೆ. ಹಾಗಾಗಿ ಎಲ್ಲರಿಗೂ ಕೂಡ ಅಹಂಕಾರ ಎಂಬುದು ಎಲ್ಲೇ ಇದ್ದೇ ಇರ್ತದೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ನಾವು ತಿಳಿಬಹುದಾದ ಅಂಶ ಏನು ಅಂದ್ರೆ, ಹಾಗಾದ್ರೆ ಸರ್ವ ಗುಹಾ ವರ್ತಿಯಾಗಿರುವಂತಹ ರುದ್ರದೇವರು ಎಲ್ಲರ ಒಳಗಡೆ ಇರುವಾಗ ಸರ್ವವ್ಯಾಪಕನಾದ ಸರ್ವಾಂತರ್ಯಾಮಿಯಾದ ಸರ್ವಾಂತರ್ಯಾಮಿಯಾದ ಭಗವಂತನು ಅಲ್ಲಿರುವಾಗ ಇನ್ನು ಎಲ್ಲಿರಿ ವಿರಹ? ಹಾಗಾಗಿ ವಿರಹವತ್, ವಿರಹ ಇದ್ದಂತೆ ಕಾತುರವತ್ ದರ್ಶಿತ ಅಂತಾನೆ ಅರ್ಥ ಮಾಡಬೇಕು. ವಿಯೋಗ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಲೋಕ ರೀತಿಯಿಂದಾಗಿ ತಂದೆ ಶುಕಮುನಿಗಳನ್ನು ಸಂತೈಸಲಿಕ್ಕೋಸ್ಕರ ತಾವು ಈ ರೀತಿ ತೋಡಿಕೊಂಡರು ಎಂಬುದಾಗಿ ಅರ್ಥವನ್ನು ಮಾಡಬಹುದಾಗಿದೆ. ಹೀಗೆ ಹೇಳಿ ಮುಂದೆ ನಾರದರು ಒಂದು ಪ್ರಶ್ನೆಯನ್ನು, ವಿಜ್ಞಾಪನೆಯನ್ನು ವೇದವ್ಯಾಸ ದೇವರ ಬಳಿ ಮಾಡ್ತಾ ಇದ್ದಾರೆ. ಏನಂತ ಅಂದರೆ, ಸ್ವಾಮಿ ನೀವೊಂದು ಉತ್ತಮವಾದ ಗ್ರಂಥವನ್ನು ರಚನೆ ಮಾಡ್ರಿ ಅಂತ ನಾರದರು ವೇದವ್ಯಾಸ ದೇವರ ಪ್ರಾರ್ಥನೆ ಮಾಡುವಂತಹ ಒಂದು ಸಂದರ್ಭ ಹೇಗಿದೆ ಅಂದರೆ, ಜಿಜ್ಞಾಸಿತಮಧೀತಂಚ ಬ್ರಹ್ಮ ಯತ್ತತ್ ಸನಾತನಂ ತಥಾಪಿ ಶೋಚಸ್ಯಾತ್ಮಾನಂ ಅಕೃತಾರ್ಥ ಇವ ಪ್ರಭೋ. ಜಿಜ್ಞಾಸಿತಂ ಅಧೀತಂಚ ಬ್ರಹ್ಮ ಯತ್ತತ್ ಸನಾತನಂ, ಸನಾತನವಾದ ಅನಾದಿ ನಿತ್ಯವಾಗಿರುವಂತಹ ವೇದವನ್ನು, ಅದರಲ್ಲಿ ಮುಕ್ತವಾಗಿರುವಂತಹ ಪರಮಾತ್ಮನ ತತ್ವ ಏನು ಅಂತ ನೀವು ಚೆನ್ನಾಗಿ ಬಲ್ಲವರಾಗಿದ್ದೀರಿ. ಆದರೂ ಕಾರ್ಯ ಪೂರ್ತಿಗೊಳಿಸದೇ ಇರುವಂತೆ ನೀವು ತೋರ್ಕೊಳ್ತಾ ಇದ್ದೀರಿ, ಏನು ಅಂತ ಕೇಳ್ತಾ ಇದ್ದಾರೆ. ನೀವು ಎಲ್ಲವನ್ನ ಬಲ್ಲವರು, ಆದರೂ ಕೂಡ ನೀವು ಯಾಕೋ ಒಂದು ರೀತಿಯಾಗಿ ಕಾಣ್ತಾ ಇದ್ದೀರಿ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ ಇಲ್ಲಿ. ತಥಾಪಿ ಶೋಚಸ್ಯಾತ್ಮಾನಂ ಶೋಚಸಿ ಅಂತ ಇದೆ. ನೀವು ವೇದವನ್ನು, ಅದರಲ್ಲಿ ಉಕ್ತವಾಗಿರುವಂತಹ ಪರಮಾತ್ಮ ತತ್ವವನ್ನು ತಿಳಿದಿದ್ದರೂ ಶೋಚಯಸಿ. ಶೋಚಯಸಿ ಅಂದರೆ ಏನರ್ಥ ಸಾಮಾನ್ಯ? ಶೋಚಸಿ ಅಂತ ಹೇಳಿದರೆ ದುಃಖ ಪಡ್ತೀಯಾ ಅಂತ ಅರ್ಥ. ಹಾಗಾದರೆ ನಾರದರು ವೇದವ್ಯಾಸ ದೇವರನ್ನು ಇವೆಲ್ಲ ತಿಳ್ಕೊಂಡಿದ್ದೀರಿ, ಆದರೂ ಕೂಡ ಯಾಕೆ ದುಃಖ ಪಡ್ತಾ ಇದ್ದೀರಿ, ಶೋಕ ಪಡ್ತಾ ಇದ್ದೀರಿ ನೀವು ಅಂತ ಕೇಳಿದ ಹಾಗೆ ಭಾಗವತವನ್ನು ಮಾತ್ರ ನೋಡಿದರೆ ಹೀಗೆ ಅರ್ಥ ಆಗ್ತದೆ. ನಿತ್ಯಾನಂದರಾಗಿರುವ ದೋಷದೂರರಾದ ವೇದವ್ಯಾಸ ದೇವರಿಗೆ ಎಲ್ಲಿ ದುಃಖ, ಎಲ್ಲಿ ಶೋಕ? ಇದನ್ನು ಓದಿದರೆ ಶೋಕ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಶೋಚಸಿ ಅಂದರೆ ಏನರ್ಥ ಅಂತ ಬರಿತಾ ಇದ್ದಾರೆ. ಶೋಚಸಿ ಪ್ರಕಾಶಯಸಿ ಅಂತರ್ಥ. ಯಾಕೆ? ಅಜಸ್ತ್ರೇಣ ಶೋಚಿಷ ಶೋಷುಚಾನಃ,
ಶೋಚಸಿ ಅಂದ್ರೆ ಶೋಕಗೊಳ್ತಾ ಇದೆಯಾ ಅಂತ ಅರ್ಥ ಇದೆ. ಆದ್ರೆ ಪ್ರಕೃತದಲ್ಲಿ ಶೋಚಸಿ ಅಂದ್ರೆ ಪ್ರಕಾಶಯಸಿ ಅಂತ ಅರ್ಥ. ಶೋಕಗೊಳ್ತಾ ಇದ್ದೀ ಅಂತ ಅರ್ಥ ಅಲ್ಲ, ಪ್ರಕಾಶ ತೋರಿಸಿಕೊಳ್ಳುತ್ತಾ ಇದ್ದೀರಿ ನೀವು ಅಂತ ಅರ್ಥ. ಶೋಕಗೊಳ್ತಾ ಇದ್ದೀರಿ ಅಂತ ಅರ್ಥ ಅಲ್ಲ, ಹೊರತು ತೋರಿಸಿಕೊಳ್ತಾ ಇದ್ದೀರಾ ನಿತ್ಯ ಪ್ರಕಾಶದಿಂದ ಚೆನ್ನಾಗಿ ತೋರಿಸಿಕೊಳ್ಳ. ಅದಕ್ಕೆ ಒಂದು ಅರ್ಥ ಬರೆದ್ರು, ಅಜಸ್ತ್ರೇಣ ಶೋಚಿತ ಶೋಷುಚಾನಃ, ನಿತ್ಯ ಪ್ರಕಾಶದಿಂದ ಚೆನ್ನಾಗಿ ತೋರಿಸಿಕೊಳ್ಳುತ್ತಾನೆ ಅಂತ ಶ್ರುತಿ ಇದೆ. ಹಾಗಾಗಿ ಶೋಚಿಷ ಎಂಬುದು ಶಬ್ದಕ್ಕೆ ತೋರಿಸಿಕೊಳ್ಳುವಿಕೆ. ಹಾಗಾದರೆ ನಾರದರ ಮಾತೇನು, ನೀವೆಲ್ಲ ತಿಳಿದಿದ್ದೀರಿ ಯಾಕೆ ಅಳತಾ ಕೂತಿದ್ದೀರಿ ಅಂತಲ್ಲ, ನೀವು ಈ ರೀತಿ ಯಾಕೆ ಶೋಚಿಸ್ಕೊಳ್ತಾ ಇದ್ದೀರಿ, ಏನು ಆಗದೇ ಇರುವಂತೆ ನೀವು ಯಾಕೆ ಪ್ರಕಟಗೊಳಿಸ್ಕೊಳ್ತಾ ಇದ್ದೀರಿ, ಪ್ರಕಾಶ ಮಾಡಿಸ್ಕೊಳ್ತಾ ಇದ್ದೀರಿ ಅಂತ ಅರ್ಥ. ಹಾಗಾಗಿ ಶೋಕ ಎಂಬುವಂತಹ ಅರ್ಥದಲ್ಲಿ ಹೇಳಿದ್ದಲ್ಲ. ಶುಚಿಧಾತುವಿಗೆ ಪ್ರಕಾಶ ಅಂತಲೂ ಅರ್ಥ ಇದೆ, ಆದ್ದರಿಂದಾಗಿ ಆ ರೀತಿ ಅರ್ಥವನ್ನು ಇಟ್ಕೊಳ್ಬೇಕು ಅಂತ ಶ್ರೀಮದಾಚಾರ್ಯರು ಅಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ನಾರದರು, ನೀವು ಒಂದು ಗ್ರಂಥವನ್ನು ಬರಿಬೇಕು, ಆ ಗ್ರಂಥ ಹೇಗಿರಬೇಕು ಅಂದರೆ ಭಕ್ತಿ ಪ್ರಚೋದಕವಾಗಿರುವಂತಹ ಗ್ರಂಥ ರಚನೆ ಆಗಬೇಕು, ಆ ರೀತಿ ಮಾಡಿರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಥೋ ಮಹಾಭಾಗ ಭವಾನ ಅಮೋಘ ಧೃತ್ ಅಮೋಘ ಧೃತ್ ಶುಚಿಶ್ರವ ಸತ್ಯ ರಥೋ ಧೃತೌ ರಥ ಉರುಕ್ರಮಸ್ಯಾಖಿಲ ಬಂಧ ಮುಕ್ತಯೇ ಸಮಾಧಿನಾನು ಸ್ಮರಯದ್ವಿಚೇಷ್ಟಿತಂ. ಮಹಾಭಾಗ ಭಾಗ್ಯಶಾಲಿಯಾದವರು, ಮಹಾಭವಾನ್ ಅಮೋಘ ಧೃಕ್, ಮತ್ತೆ ನಿಮ್ಮ ಜ್ಞಾನ ಎಂಥದ್ದು ಅಂದರೆ ಅಮೋಘವಾದದ್ದು, ಎಂದು ವ್ಯರ್ಥವಾಗೋಲ್ಲ ಅದು, ಅಮೋಘವಾದ ಜ್ಞಾನಿಗಳು. ಶುಚಿಶ್ರವಾಹ, ನೀವು ವಿಷ್ಣು ಸಾಕ್ಷಾತ್ ವಿಷ್ಣು ಆಗಿದ್ದೀರಿ. ಸತ್ಯ ರಥಃ, ಸತ್ಯನಿಷ್ಠರಾಗಿದ್ದೀರಿ. ಧೃತೌ ರಥಃ, ಸಜ್ಜನರಿಗೆ ಉತ್ತಮವಾದ ಜ್ಞಾನೋಪದೇಶವನ್ನು ಮಾಡ್ತೇನೆ ಎಂಬುವಂತಹ ವ್ರತವನ್ನು ತೊಟ್ಟಿದ್ದೀರಿ. ಅಂತಹ ಉರುಕ್ರಮಸ್ಯ ಅಖಿಲ ಬಂಧ ಮುಕ್ತಯೇ, ವಿಷ್ಣುವಿನ ಅವತಾರರಾಗಿರುವಂತಹ ನೀವು ಎಲ್ಲರ ಬಂಧದ ಮೋಕ್ಷಕ್ಕೋಸ್ಕರ ನೀವೇನು ಮಾಡಬೇಕು, ಸಮಾಧಿನಾನುಸ್ಮರ, ಏಕಾಗ್ರತೆಯಿಂದಾಗಿ ನೀವು ಗ್ರಂಥವನ್ನು ರಚನೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಸಮಾಧಿನ ಅನುಸ್ಮರ ಅಂದ್ರೆ ಏನರ್ಥ, ನೀವು ಏಕಾಗ್ರ ಮನಸ್ಸಿನಿಂದ ಆಲೋಚಿಸಿ ಭಕ್ತಿ ಪ್ರಚೋದಕವಾಗಿರುವಂತಹ ಗ್ರಂಥವನ್ನು ಬರೀರಿ ಅಂತ ಇಲ್ಲಿ ನಾರದರು ಹೇಳಿದಂತೆ ನಮಗೆ ಈ ಮಾತು ತೋರಿಸ್ತಾ ಇದೆ. ಕೊನೆಯ ಒಂದು ಲೈನ್, ಸಮಾಧಿನಾನುಸ್ಮರ ಯತ್ ವಿಚೇಷ್ಟಿತಂ, ಏನು ಬರೀಲಿಕ್ಕೆ ಹೊರಟಿದ್ದೀರಿ ಆ ರೀತಿಯಲ್ಲಿ ಏಕಾಗ್ರತ ಚಿತ್ತೆಯಿಂದ ನೀವು ಬರೀರಿ ಅಂತ ಹೇಳಿ ಅಂತ ಬೇರೆ ಥರದ ವ್ಯಾಖ್ಯಾನಕಾರರು ಹಾಗೆ ಬರೆದುಬಿಟ್ಟಿದ್ದಾರೆ. ಅದಕ್ಕಾಗಿ ಇದು ಸರಿಯಲ್ಲ, ಯಾಕೆಂದರೆ ನಿತ್ಯ ಸರ್ವಜ್ಞರಾಗಿರುವಂತಹ ವೇದವ್ಯಾಸ ದೇವರಿಗೆ ಏಕಾಗ್ರತೆಯಿಂದ ಆಲೋಚನೆ ಮಾಡಿ ಬರೀಬೇಕಾದ ಅರ್ಥ ಯಾವುದೇ ಸರ್ವಜ್ಞರು. ಮಹಾಲಕುಮಿಯ ಟೀಕಾರಾಯರು ಹೇಳುವಂತೆ ಅನಾಲೋಚನೆಯಲ್ಲಿ ಸರ್ವಾಭಿಷೇಕಂ ತಜ್ಞಾನ, ಮಹಾಲಕುಮಿಯೇ ಭಗವಂತನ ಅನುಗ್ರಹದಿಂದ ಆಲೋಚನೆ ಇಲ್ಲದೆ ಭಗವಂತನ ವಿಷಯ ಬಿಣ್ಣ ಬಿಟ್ಟು ಬೇರೆ ಎಲ್ಲದರಲ್ಲಿ ಸರ್ವಾಭಿಷೇಕವಾದ ಜ್ಞಾನ ಇದೆ. ಅಂಥದರಲ್ಲಿ ಭಗವಂತನು ತಾನು ಬರೆಯುವಾಗ ಏಕಾಗ್ರತೆಯಿಂದ ಆಲೋಚಿಸಿ ಬರೆಯಬೇಕಾಗುವ ಒಂದು ಪರಿಸ್ಥಿತಿ ಉಂಟ ಭಗವಂತನಿಗೆ, ಸರ್ವಜ್ಞನಾದವಿರುವಂತಹ ಭಗವಂತನಿಗೆ. ಅಷ್ಟೇ ಅಲ್ಲ, ತಾನೇ ಕೃಷ್ಣ ರೂಪದಿಂದಾಗಿ ಲೀಲೆಗಳನ್ನು ತೋರಿಸಿರುವ ಭಗವಂತ ಅವನ್ನ ಬರೀಲಿಕ್ಕೆ ತಾನು ಯೋಚನೆ ಮಾಡಬೇಕಾ? ವೇದವ್ಯಾಸದವರು ಬೇರೆ ಅಲ್ಲ, ಕೃಷ್ಣ ಪರಮಾತ್ಮ ಬೇರೆ ಅಲ್ಲ, ಕೃಷ್ಣನೇ ಮಾಡಿದ ನಟನೆ, ಕೃಷ್ಣನೇ ಮಾಡಿರುವಂತಹ ಲೀಲೆಗಳು, ಅದನ್ನ ಬರೀಲಿಕ್ಕೆ ತಮ್ಮ ಕಥೆಯನ್ನು ತಾವು ಬರಲಿಕ್ಕೆ ಯೋಚನೆ ಮಾಡಿ ಬರಲಿಕ್ಕೆ ಏನಿದರೆ. ಹಾಗಾಗಿ ಇಲ್ಲಿ ಆ ರೀತಿಯಾದ ಅರ್ಥ ಅಲ್ಲ. ಹೊರತು ಶ್ರೀಮದ್ ಆಚಾರ್ಯ ಹೇಳ್ತಾರೆ ಸಮಾಧಿನ ಸಮಾಧಿ ಭಾಷೆಯ, ನೋಡಿ ಹೇಗೆ ಸಮಾಧಿನ ಅಂದ್ರೆ ಸಮಾಧ್ಯವಸ್ಥೆಗೆ ಹೋದ್ರು ಸಮಾಧ್ಯವಸ್ಥೆಯಲ್ಲಿ ಅಂದ್ರೆ ಭೇರಿ ಮೃದಂಗಾದಿಗಳ ಘೋಷ ಶಬ್ದವಾದಾಗಲೂ ಕೂಡ ಎಚ್ಚರಿಕೆ ಇರೋ ಅದೊಂದಿದೆ ಅವಸ್ಥೆ ಇದೆ, ದೊಡ್ಡ ದೊಡ್ಡವರೆಲ್ಲ ಆ ರೀತಿ ಕಂಡುಕೊಂಡಿದ್ದಾರೆ. ಆದರೆ ಇಲ್ಲಿ ಆ ಅಭಿಪ್ರಾಯದಲ್ಲ, ಏಕಾಗ್ರತೆಯಿಂದ ಆಲೋಚಿಸಿ ತಪ್ಪ ಬರಿಬಾರದು ಹಾಗೆ ಹೇಳ್ತಾ ಇಲ್ಲ ನಾರದರು. ಹೊರತು ಸಮಾಧಿ ಭಾಷೆಯ ಅಂತ ಶಿವರಾಚಾರ್ಯ ಏನು ಪ್ರಾರ್ಥನೆ ಮಾಡಿದ್ರು ಹಾಗಾದರೆ ನಾರದರು ಅಂದರೆ ಮೂರು ತರಹದ ಭಾಷೆ ಇದೆ, ದರ್ಶನ ಭಾಷಾ, ಗುಹ್ಯ ಭಾಷಾ, ಸಮಾಧಿ ಭಾಷಾ ಅಂತ ಮೂರು ತರಹದ ಭಾಷೆ ಇದೆ. ದರ್ಶನ ಭಾಷಾ ಅಂದರೆ
ಉದಾಹರಣೆಗೆ ಶೈವ ದರ್ಶನವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಶಿವ ಸರ್ವೋತ್ತಮ ಎಂಬುವಂತಹ ರೀತಿಯಲ್ಲಿ ಮಾತುಗಳೇ ಇರುತ್ತದೆ. ಅದು ದರ್ಶನಾನುಸಾರಿಯಾಗಿರುವ ಭಾಷೆ. ಆ ದರ್ಶನವನ್ನು ಇಟ್ಟುಕೊಂಡಾಗ ದರ್ಶನದಲ್ಲಿ ಶಿವ ಸರ್ವೋತ್ತಮತ್ವವನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ದಾರ್ಶನಿಕರ ಅಭಿಪ್ರಾಯ ಹೀಗಿದೆ ಅಂತ ಹೇಳಿ ಕೊರಟಿದೆ ಹೊರತು ಪುರಾಣಕ್ಕೆ ಅಭಿಪ್ರಾಯವೇ ಇದು ಅಂತ ಭಾವಿಸುತ್ತಾರೆ. ಅದು ದಾರ್ಶನಿಕರ ಅಭಿಪ್ರಾಯ ಹೀಗೆ ಹೇಳ್ತಾರೆ ಅಂತ ಹೇಳ್ತೇವೆ ನಾವು. ಇದೇ ಅದರ ಅಭಿಪ್ರಾಯ ಅಲ್ಲ. ಅದು ದಾರ್ಶನಿಕವಾಗಿರುವಂತಹ ಭಾಷೆ. ಇನ್ನು ಗುಹ್ಯ ಭಾಷೆ ಅಂತಿದೆ. ಗುಹ್ಯ ಭಾಷೆ ಅಂದರೆ ಎಂಜಲನ್ನು ತಿನ್ನಬೇಕು ಅಂತಿದೆ ಒಂದು ಭಾಷೆ. ಏನು ರೀ ಎಂಜಲ ತಿನ್ನಬೇಕೆಂದ್ರೆ ಯಾರಾದರೂ ಏನು ಹೀಗೆ ಮಾತಾಡ್ತೀರಿ ಅಲ್ವಾ? ಹಾಗಾದ್ರೆ ಇದು ಗುಹ್ಯ ಭಾಷೆ. ಎಂಜಲನ್ನು ತಿನ್ನಬೇಕು ಅಂದ್ರೆ ಏನರ್ಥ? ಕರುವು ಎಂಜಲು ಮಾಡಿ ಬಿಟ್ಟಿರುವ ಹಾಲನ್ನು ತೆಗೆದುಕೊಂಡರೆ ಮಾತ್ರ ಪೂಜಾ ಯೋಗ್ಯ, ಅಭಿಷೇಕಕ್ಕೆ ಯೋಗ್ಯ. ಈ ಅಭಿಪ್ರಾಯದಲ್ಲಿ ಎಂಜಲನ್ನು ತಿನ್ನಬೇಕು ಅಂತ ಇರ್ತದೆ. ಹಾಗಾಗಿ ಇದನ್ನು ಕೇಳೋರಿಗೆ ಬೇರೆ ಥರ ಅರ್ಥ ಆಗ್ತದೆ. ಆಗಲಿ, ಅದಕ್ಕೋಸ್ಕರ ಗುಹ್ಯ ಭಾಷೆ ಇರೋದು. ಅದನ್ನು ಬರೀತಾರೆ ಶ್ರೀಮದ್ ಆಚಾರ್ಯರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಮುಂದಿನ ಇದರಲ್ಲಿ ಮೂರು ತರಹದ ಜನರಿಗೆ ಮೂರು ತರಹದಲ್ಲಿ ಈ ರೀತಿ ಅರ್ಥ ಆಗಬೇಕು ಅನ್ನೋದಕ್ಕೋಸ್ಕರನೇ ಹೀಗೆ ಮಾಡೋದು ಅಂತಾರೆ. ಭಗವಂತನ ವ್ಯಾಪಾರ ಯಾಕೆ ಹೀಗೆ ಅಂದರೆ ಮೂರು ತರಹದ ಜನರಿಗೆ ಮೂರು ತರಹದಲ್ಲಿ ಅರ್ಥ ಆಗಲಿ ಅಂತ. ಹಾಗಾಗಿ ಗುಹ್ಯ ಭಾಷೆ ಅಂದರೆ ಮಾತನಾಡುವುದರಲ್ಲಿ ಗುಹ್ಯವಾಗಿ ಒಂದು ಮೇಲ್ನೋಟಕ್ಕೆ ವಿಪರೀತ ಅರ್ಥ ಕಾಣುವಂತೆ ಇರುತ್ತೆ. ಸಮಾಧಿ ಭಾಷಾ ಅಂತ ಹೇಳಿದರೆ ಏನು ಅಂದರೆ ತಮ್ಮ ಸಿದ್ಧಾಂತ ಏನು ಅದನ್ನು ಸ್ಪಷ್ಟ ಶಬ್ದಗಳಿಂದ ನಿರೂಪಿಸುವಂತಹ ಭಾಷೆ ಏನಿದೆ ಅದು ಸಮಾಧಿ ಭಾಷೆ. ಅದರಲ್ಲಿ ಏನೂ ಇಲ್ಲ, ಈ ಥರದ್ದಲ್ಲ. ದಾರ್ಶನಿಕವಾಗಿ ಮನಸ್ಸಲ್ಲಿಟ್ಕೊಳ್ಳೋದು ಅಲ್ಲ, ಅಥವಾ ಗುಹ್ಯವಾಗಿ ತಿಳಿಬಾರದು ಎಂಬ ಅಭಿಪ್ರಾಯ ಇಲ್ಲ. ಸ್ಪಷ್ಟ ವೇದವ್ಯಾಸ ದೇವರ ಮನಸ್ಸಿಗೆ ಯಾವುದು ಹಿತ, ಅವರಿಗೆ ಅಭಿಪ್ರೇತವಾದದ್ದು ಯಾವುದು, ಅದನ್ನೇ ಬರೀರಿ ಸ್ಪಷ್ಟವಾಗಿ, ಎಲ್ಲರಿಗೂ ಗೊತ್ತಾಗಬೇಕು. ಆ ರೀತಿ ಭಾಷೆಯಲ್ಲಿ ದಯಮಾಡಿ ಬರೀರಿ ಅಂತ ನಾರದರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಬೇರೆ ಬೇರೆದನ್ನು ನೋಡುವ ಮೂಲಕ ಏನು ಅರ್ಥ ಅಂತ ಅರ್ಥ ಆಗದೇ ಇದ್ರೆ ಕಷ್ಟವಾಗ್ತದೆ. ಸಮಾಧಿ ಸಾಮಾನ್ಯ ಜನರಿಗೂ ಕೂಡ ಎಲ್ಲವನ್ನು ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಬೇಕು. ಆ ರೀತಿ ಇರುವಂತೆ ನೀವು ಈ ರೀತಿಯಾಗಿ ಬರೀರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಅಂತ. ಇದು ಸಮಾಧಿ ಭಾಷೆ. ಯಾವ ಇದು ಶ್ರೀಮದ್ ಆಚಾರ್ಯರ ವೇದವ್ಯಾಸ ದೇವರ ಸಕಲ ಟೀಕಾರಾಯರ ಇಡೀ ಪರಂಪರೆಗೆ ಇದು ಹಿತ. ನಾಸ್ತಿ ನಾರಾಯಣ ಸಮಂ ಇಲ್ಲ, ಅಲ್ಲ ಮುಂದೆ ಬರ್ಬೋದಾ ಅಂದರೆ ನ ಭೂತಂ, ಹಿಂದೆ ಬಂದಿದ್ನಾ ಅಂದರೆ ನ ಭೂತಂ, ಇನ್ನು ಮುಂದೆ ಬರ್ಬೋದಾದ ನ ಭವಿಷ್ಯತ್, ಇದು ಎಲ್ಲರಿಗೂ ಹಿತ. ಹಾಗಾದರೆ ನಿಮಗೆ ಅಭಿಪ್ರೇತವಾದ ಸ್ಪಷ್ಟವಾದ ವಾಣಿಯಿಂದ ಬರೆದು ನಮ್ಮನ್ನು ಅನುಗ್ರಹಿಸಿ ಎಂಬುವ ಮಾತನ್ನು ಸಮಾಧಿ ನಾನು ಸ್ಮರಯದ್ವಿಚೇಷ್ಟಿತಂ ಈ ರೀತಿ ಕೇಳ್ತಾ ಇದ್ದಾರೆ. ಇಲ್ಲಿ ಮತ್ತು ಅನುಸ್ಮರ ಅಂತ ಇದೆ. ಅನುಸ್ಮರ ಅಂದರೆ ಆಲೋಚನೆ ಮಾಡ್ರಿ ಅಂತ ಅರ್ಥವನ್ನು ತೋರುವಂತೆ ಆಗ್ತದೆ. ಆಲೋಚನೆ ಏನು? ಮತ್ತ ಸ್ಮೃತಿರ ಜ್ಞಾನ ಮಪೋಹನಂಚ ಅಂತ ಕೃಷ್ಣ ಹೇಳ್ತಾನೆ. ಒಬ್ಬ ವ್ಯಕ್ತಿಗೆ ಸಕಾಲದಲ್ಲಿ ಸ್ಮರಣೆ ಆಗಬೇಕು ಶಬ್ದಗಳು ಅಂದ್ರೆ ನಾನು ಬೇಕು. ಒಬ್ಬ ವ್ಯಕ್ತಿಗೆ ದುಃಖಗೊಳ್ತಾ ಇದ್ದಾನೆ ಯಾರೋ ಹೋದದ್ದರಿಂದ, ಅದನ್ನು ಮರೆಸಬೇಕು, ಅವನಿಗೆ ಆನಂದವಾಗಿರಬೇಕು ಅಂದ್ರೆ ನಾನು ಬೇಕು. ಹಾಗಾದ್ರೆ ಮರುವು ನೆನಪು ಎಲ್ಲವೂ ನನ್ನ ಅಧೀನ ಅಂತಾನೆ, ಅವನೇ ನೆನಪು ಮಾಡ್ಕೊಳ್ಳೋದು. ಹಾಗಾಗಿ ಹೇಳ್ತಾ ಇದ್ದಾರೆ, ಅದಕ್ಕೂ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಸ್ಮರಣಂ ಗ್ರಂಥಕೃತಿ ಸ್ಮರಂತಿ ಚ ಇತ್ಯಾದೇಹೆ. ಸ್ಮರಣ ಅಂತ ಹೇಳಿದ್ರೆ ಆಲೋಚನಾ ಅಂತ ಅರ್ಥ ಅಲ್ಲ, ಹೊರತು ಗ್ರಂಥ ರಚನೆ ಅಂತ ಅರ್ಥ. ಇದನ್ನ ಸ್ಮರಂತಿ ಚ ಓಂ ಸ್ಮರಂತಿ ಚ ಓಂ ಎಂಬುವಂತಹ ವ್ಯಾಸಸೂತ್ರದಲ್ಲಿ ಇದನ್ನ ಆ ರೀತಿ ಗ್ರಂಥ ರಚನೆ ಎಂಬುವ ಅರ್ಥದಲ್ಲಿ ಇದನ್ನು ಹೇಳಿದ್ದಾರೆ. ಹಾಗಾಗಿ ಅನುಸ್ಮರ ಅಂತ ಹೇಳಿದ್ರೆ ಸಮಾಧಿ ಭಾಷೆಯಲ್ಲಿ ನೀವು ಗ್ರಂಥವನ್ನ ಸ್ಮೃತಿ ಗ್ರಂಥವನ್ನ ರಚನೆ ಮಾಡಿರಿ, ಭಾಗವತ ಗ್ರಂಥವನ್ನ ರಚಿಸಿರಿ. ನೋಡಿ ಎಷ್ಟು ಅರ್ಥ ಇದೆ. ವೇದವ್ಯಾಸ ದೇವರ ಮಾತುಗಳು ಸ್ತೋತ್ರಾದಿಗಳು ಮಾಡುವಾಗ ನಮಗೆ ಅನ್ಯಥಾ ಜ್ಞಾನ ಬರುವ ಸಂದರ್ಭ ಇದ್ದಾಗ ಶ್ರೀಮದ್ ಆಚಾರ್ಯರು ಸಮಾಧಿನ ಅಂದರೆ ಏಕಾಗ್ರತೆಯಿಂದ ಯೋಚನೆ ಮಾಡಿ ಬರೀರಿ ಅಂದರೆ ಎಷ್ಟು ಅಪಾರ್ಥ ಆಗಿಬಿಡ್ತದೆ. ನಮ್ಮಂತೆ ಅವರು ಕೂಡ ಯೋಚನೆ ಮಾಡಬೇಕಾಗುತ್ತೆ ಅಂತ ಎಷ್ಟು ಭಕ್ತಿಯಲ್ಲಿ ನಮಗೆ ಕಮ್ಮಿ ಆಗುವ ಪರಿಸ್ಥಿತಿ ಬಂದಾಗ ಶ್ರೀಮದ್ ಆಚಾರ್ಯರು ಅದನ್ನು ಸರಿಯಾದ ರೀತಿಯಲ್ಲಿ ನಮಗೆ ಅರ್ಥಗೊಳಿಸ್ತಾ ಇದ್ದಾರೆ. ಮುಂದೆ ಅದೇ ಒಂದು ಪ್ರಸಂಗದಲ್ಲಿ ನಾರದರು ತಮ್ಮ ಪೂರ್ವ ಜನ್ಮದ ವೃತ್ತಾಂತವನ್ನು ಹೇಳಿಕೊಂಡು ನಾನು ದಾಸಿ ಪುತ್ರನಾದಾಗ ನಾನು ಏನೇನು ಮಾಡಿದೆ ಅಂತ ವೃತ್ತಾಂತವನ್ನು ಹೇಳ್ಕೊಳ್ತಾರೆ. ಸ್ಪೀತಾನ್ ಜನಪದಾಂಸ್ತತ್ರ ಪುರ ಗ್ರಾಮ ರಜಾಕರಾನ್ ಖೇಟಾನ್ ಪಟ್ಟಣ ವಾಟೀಶ್ಚ ವನಾನ್ ಉಪವನಾನಿ ಚ. ನಾನು ಎಲ್ಲೆಲ್ಲಿ ಹೋದೆ ಅಂತ ಹೇಳ್ತಾರೋ. ನಾನು ಸರ್ವತಂಗ ನನ್ನ ತಾಯಿ ಸರ್ಪನ್ನ ಕಚ್ಚಿದಾಗ ಸತ್ಲು,
ಭಗವಂತನ ಉಪದೇಶದ ಬಲ ಇತ್ತು ನನಗೆ, ನಾನು ದುಃಖಗೊಳ್ಳಿಲ್ಲ. ಇನ್ನೂ ಭಗವಂತ ಮಾಡಿದ್ದು ನನಗೆ ಧ್ಯಾನಕ್ಕೆ ಒಳ್ಳೆಯದೇ ಆಯಿತು ಅಂತೇಳಿ ನಾನು ಭಾವಿಸಿದೆ. ಹಾಗಾಗಿ ನಾನು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದೆ. ಪ್ರಯಾಣ ಮಾಡುವಾಗ ಎಲ್ಲೆಲ್ಲಿ ಮಾಡಿದೆ ಅಂತ ಹೇಳುವಾಗ ಈಶ ಮಾತನ್ನು ಹೇಳ್ತಾರೆ. ಇಲ್ಲಿ ಶ್ರೀಮದ್ ಆಚಾರ್ಯರು ಇಲ್ಲಿ ಸ್ಪೀತಾನ್, ಜನಪದಾನ್, ಪುರ, ಗ್ರಾಮ, ವ್ರಜ, ಆಕರ, ಖೇಟ, ಪಟ್ಟಣ, ವಾಟಿ, ವನ, ಉಪವನ, ಇಷ್ಟು ಶಬ್ದಗಳಿದೆ. ವಸ್ತುತಃ ಈ ಶಬ್ದ ಬಹಳ ಸೂಕ್ಷ್ಮ ಸೂಕ್ಷ್ಮವಾದ ಅರ್ಥ ಇದೆ. ಇದು ನಮ್ಗೆ ಗೊತ್ತಾಗಿ ಸಾಧ್ಯನೇ ಇಲ್ಲ. ಪುರ, ಗ್ರಾಮ, ನಾವು ಸಾಮಾನ್ಯವಾಗಿ ಪುರಕ್ಕೆ ಹೋದ, ಗ್ರಾಮಕ್ಕೆ ಹೋದ ಅಂತಲೇ ಸಾಮಾನ್ಯ ಪ್ರಯೋಗ ಮಾಡ್ತೇವೆ. ಆದರೆ ಆಚಾರ್ಯರು ಈ ಒಂದು ಸಂದರ್ಭದಲ್ಲಿ ಸ್ಕಾಂದ ಪುರಾಣದ ಮಾತನ್ನ ಎತ್ತಿ ಇವುಗಳ ಎಲ್ಲ ಅರ್ಥವನ್ನು ಬಿಡಿಸ್ತಾರೆ ಮಹಾತ್ಮರು. ಹೇಗೆ ಅಂದರೆ, ಸ್ಪೀತಾನ್ ಅಂತ ಹೇಳಿದ್ರೆ ಸಮೃದ್ಧವಾದದ್ದು ಅಂತರ್ಥ, ಜನಪದ ಅಂತ ಹೇಳಿದ್ರೆ ದೇಶಗಳು ಅಂತರ್ಥ, ಪುರ ಅಂದರೆ ರಾಜಧಾನಿ, ಈ ಬೆಂಗಳೂರು ಎಂಬುವಂತಹ ರಾಜಧಾನಿ, ಈ ರೀತಿ ಪುರ ಅಂತ ಕರೆದಿದ್ದಾರೆ. ಗ್ರಾಮ ಅಂದರೆ ಬಹಳ ಜನ ವಾಸವಾಗುವಂತಹ ಅವಸ್ಥಾನವಾಗಿರುವ ಪ್ರದೇಶ. ವ್ರಜ ಅಂದರೆ ಗೊಲ್ಲರ ಹಳ್ಳಿ, ದನಕಾಯೂರು ಇರುವಂಥದ್ದು. ಆಕರ ಅಂದರೆ ರತ್ನಾದಿಗಳು ಸಿಗುವಂತಹ ಉತ್ಪತ್ತಿ ಸ್ಥಾನ, ಅದನ್ನು ಕರೆದಿದ್ದಾರೆ. ಖೇಟಾನ್ ಅಂತ ಹೇಳಿದ್ದಾರೆ. ಖೇಟ ಅಂತ ಹೇಳಿದರೆ ಮೃಗಯ ಜೀವಿತಾಂ ಖೇಟ, ಖೇಟ ಅಂದರೆ ಯಾರು ಮೃಗವನ್ನು ಕೊಂದು ಜೀವನ ಮಾಡುವಂತಹ ಬೇಟೆಗಾರರಿರ್ತಾ ಇದ್ದಾರಲ್ಲ, ಅಂತಹ ಇರುವ ಜನಾಂಗ ಇರುವಂತಹ ಸ್ಥಳ ಇದೆಲ್ಲ ಅದನ್ನು ಖೇಟ ಅನ್ನಬೇಕಾದ್ರೆ, ಅದನ್ನು ಗ್ರಾಮ ಅನ್ನಬಾರದು, ಅದನ್ನು ಪುರ ಅನ್ನಬಾರದು, ಅದನ್ನು ಆಕರ ಅನ್ನಬಾರದು. ಖೇಟ ಅಂದರೆ ಈ ರೀತಿ ಮೃಗಯ ಜೀವಿತಾನಾಂ, ಜೀವಿನಾಂ, ಮೃಗೆಯನ್ನು ಉಪಜೀವಿಸಿಕೊಂಡು ಇರುವಂಥವರನ್ನು ಆ ಒಂದು ಏರಿಯಾಕ್ಕೆ ಖೇಟ ಅಂತ ಕರೀತಾ ಇದ್ದಾರೆ. ವಾಟಿ ಪುಷ್ಪೋಪಜೀವಿನ, ವಾಟಿ ಅಂತ ಒಂದು ಶಬ್ದ ಹೇಳಿದ್ದಾರೆ ಇಲ್ಲಿ. ಪಟ್ಟಣ ವಾಟಿಶ್ಚ, ವಾಟಿ ಅಂದರೆ ಏನು ಅಂದರೆ ಹೂಗಳು, ಜೀವನ ಹೂಗಳಿಂದ ಜೀವನ ಮಾಡುವಂತಹ ಒಂದು ಸ್ಥಳ ಇದೆಯಲ್ಲ ಅದನ್ನು ವಾಟಿ ಅಂತ ಕರೀತಾರೆ. ಸರ್ವತ್ರ ಗೊತ್ತಾಗಲ್ಲ. ಹಾಗಾದರೆ ಹೂ ಮಾರಿಕೊಂಡೇ ಜೀವನ ನಡೆಸ್ತಾ ಇರ್ತಾರೆ. ಕೆಲವರು ಬೇಟೆ ಆಡಿ ಜೀವನ ನಡೆಸ್ತಾರೆ, ಕೆಲವರು ಹೂ ಮಾರಿಕೊಂಡು ಹೂಗಾರರು, ಹೂ ಮಾರುವವರು, ಅಂಥವರು ಏನೋ ಒಂದು ಪುಷ್ಪ ಉಪಜೀವಿನ, ಪುಷ್ಪವನ್ನು ಮಾರಿ ಹೂಗಳಿಂದ ಜೀವನ ನಡೆಸುವಂಥವರು. ಇನ್ನು ಗ್ರಾಮ ಬಹುಜನಾಕೀರ್ಣ, ಗ್ರಾಮ ಅಂದರೆ ಹೇಳಿದಂತೆ ಬಹುಜನ ವಾಸಸ್ಥಾನ. ಇನ್ನು ಪುರ ಯಾವುದು ಅಂದರೆ ರಾಜಾದಿರಾಜರಿಂದ ಇರುವಂತಹ ಒಂದು ಸ್ಥಳ ಏನಿದೆ ಅದು ಪುರ. ಇನ್ನು ಪತ್ತನ ಅಂದರೆ ಏನು ಅಂದರೆ ಜಲಸ್ಥಲ ಯತಿ ಸ್ಪೀತಂ ಪತ್ತನಂ ಕೀರ್ತ್ಯತೆ ಬುಧೈಹಿ, ಜಲಸ್ಥಳಗಳುಳ್ಳ ಸಮೃದ್ಧವಾಗಿರುವಂತಹ ಪ್ರದೇಶ ಪತ್ತನ. ಅದಕ್ಕೋಸ್ಕರನೇ ಕೃಷ್ಣ ಪರಮಾತ್ಮ ವ್ರಜ ಹಳ್ಳಿಯನ್ನು ಬಿಟ್ಟು ತಾನು ಪಟ್ಟಣಕ್ಕೆ ಹೋದ, ವೃಂದಾವನಕ್ಕೆ ಹೋದ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಜಲಸ್ಥಳಗಳನ್ನು ಸಮೃದ್ಧವಾಗಿರುವಂತಹ ಪಟ್ಟಣ ಎಂಬುದಾಗಿ ಕರೆದಿದ್ದಾರೆ. ಹೀಗೆ ಅವುಗಳ ಶಬ್ದಗಳ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಮುಂದೇನೂ ಕೂಡ ಒಂದು ಪ್ರಸಂಗ ಇಲ್ಲಿ, ಪ್ರೇಮಾತಿಭರ ನಿರ್ಭಿನ್ನ ಕುಲಕಾಂಗೋತಿ ನಿವೃತ ಆನಂದ ಸಂಪ್ಲವೇ ಲೀನ ನಾಪಶ್ಯ ಉಭಯಂ ಮುನಿ. ನಾರದರು ಹೇಳ್ತಾರೆ, ಈ ರೀತಿ ಎಲ್ಲ ಕಡೆ ತಿರುಗಿ ತಿರುಗಿ ಒಂದು ಏಕಾಂತದಲ್ಲಿ ನಾನು ತಪಸ್ಸಿಗೆ ಕೂತೆ, ಭಗವಂತನ ಪ್ರತ್ಯಕ್ಷ ಆಯಿತು, ನನ್ನ ಮನಸ್ಸು ಕರಿಯಿತು, ನನ್ನ ಆನಂದ ಅಶ್ರು ಕಣ್ಣಿನಿಂದ ಸುರಿಯಿತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳುವಾಗ ಭಕ್ತಿಯ ಉದ್ರೇಕದಿಂದ ಪುಳುಕಿತನಾಗಿರುವಂತಹ ನಾನು ಪರಮಾತ್ಮನನ್ನ ಅಲ್ಲಿ ಕಂಡೆ ಅಂತ ಹೇಳ್ತಾರೆ. ನಾಪಶ್ಯಂ ಉಭಯಮ್ಮುನೆ, ನಾನು ಎರಡನ್ನ ಕಾಣಲಿಲ್ಲ ಅಂದ್ಬಿಟ್ಟು. ಉಭಯಮ್ಮುನೆ ಇದು ಬಹಳ ಅರ್ಥಗರ್ಭಿತವಾದ ಮಾತಿದೆ. ನಾಪಶ್ಯಂ, ನಾನು ಎರಡನ್ನ ಕಾಣಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದಕ್ಕೆ ಎಷ್ಟು ಅರ್ಥ ಆಗುತ್ತೆ ಅಂದರೆ, ಉಭಯಂ ನಾಪಶ್ಯಂ ಅಂದರೆ ಎರಡನ್ನೂ ಕಾಣದ, ಅದೇ ಉಭಯ ಅಂದರೆ ಎರಡು, ಇಂಥದ್ದನ್ನು ಎರಡನ್ನ ಕಾಣಲಿಲ್ಲ ನಾನು ಅಂತ ಹೇಳಿದಾಗ ಇದೆ. ಕೆಲವರು ವ್ಯಾಖ್ಯಾನಕಾರರಿಗೆ ಖುಷಿ ಈ ಮಾತು ಹೇಳಿದಾಗ, ಅವರು ಬರೀತಾರೆ ಉಭಯಂ ಆತ್ಮಾನಂ ಪರಂಚ. ಉಭಯ ಅಂದ್ರೇನು? ನನ್ನನ್ನು ಮತ್ತು ಭಗವಂತನನ್ನ ಅಂತೆರಡು, ನಾವು ಎರಡಂತೆ ಕಾಣಲಿಲ್ಲ ಅಂತಾರೆ. ಹಾಗಾದರೆ ಭಗವಂತನನ್ನು ಕಂಡಿದ್ದು ನಾನೇ ಅಂತ ಕಂಡಿದ್ದಾನೆ ಅಂತ ಅರ್ಥ ಆಗಾರೆ. ಉಭಯಂ ಎಂಬುದಕ್ಕೆ ಆತ್ಮಾನಂ ಪರಂಚ, ತಾನು ಮತ್ತು ಭಗವಂತ ಎಂಬುವ ಎರಡನ್ನು ಅಂದರೆ ಒಬ್ಬರೊಳಗೊಬ್ಬಗೆ ಭೇದವನ್ನು ನೋಡಲಿಲ್ಲ. ನಾನು ಪರಮಾತ್ಮ ಅಂದರೆ ಭೇದ, ನಾನು ಪರಮಾತ್ಮ ಎಂಬುವ ಎರಡು ಭಾವ ಕಾಣಲಿಲ್ಲ ಅಂದ್ರೆ ಏನರ್ಥ? ನಾನು ಅವನು ಒಂದೇನೇನೆ
ಇಲ್ಲ ಒಂದೇನೆ ಅಂತ ಹೇಳಿದಾಗ ಈ ರೀತಿಯೇ ಉಭಯಂ ಅಂದ್ರೆ ಯಾರು ಧ್ಯಾತೃ ಧ್ಯೇಯಂ ಯುಗ್ಮಂ. ಇನ್ನೊಬ್ಬರು ಬರೀತಾರೆ ಧ್ಯಾತೃ ಧ್ಯೇಯ, ಧ್ಯೇಯನಾದ ಭಗವಂತ ಧ್ಯಾತ್ರವಾದ ನಾನು ಇವರಿಬ್ಬರಲ್ಲೂ ಕೂಡ ಭೇದ ಕಾಣಲಿಲ್ಲ ಅಂತ ಹೀಗೆ ಅರ್ಥ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಉಭಯಂ ನಾಪಶ್ಯಂ ಮುನೆ, ನಾನು ಎರಡು ನೋಡಲಿಲ್ಲ ಅಂತ ಹೇಳಿದರೆ ಶ್ರೀಮದ್ ಆಚಾರ್ಯರು ಎಚ್ಚರಿಸ್ತಾರೆ ಉಭಯಂ ದ್ವಿತೀಯಂ ನಾಪಶ್ಯಂ ತಮೇವ ಅಪಶ್ಯಂ. ವಸ್ತುತಃ ಎರಡನ್ನು ಅಂತ ಹೇಳಿದರೆ ಎರಡನೇದನ್ನು ಅಂತ ಅರ್ಥ. ಉಭಯಂ ಅಂದರೆ ದ್ವಿತೀಯಂ, ಪರಮಾತ್ಮನನ್ನು ಬಿಟ್ಟು ಅವನಿಗಿಂತ ಬೇರೆದನ್ನು ನಾನು ನೋಡಲಿಲ್ಲ ಅಂತ. ನಾನು ಪರಮಾತ್ಮ ಇವರಲ್ಲಿ ಎರಡನ್ನು ನೋಡಲಿಲ್ಲ ಅಂದರೆ ಎರಡರಲ್ಲೂ ಒಂದೇ ಭಾವ ಇತ್ತು ಅಂತ ಭಾವ ಅಲ್ಲ. ಪರಮಾತ್ಮನನ್ನು ಬಿಟ್ಟು ಎರಡನೆಯದ್ದಾದದ್ದನ್ನು ನೋಡಲಿಲ್ಲ. ಕೆಲವೊಮ್ಮೆ ನಮಗೆ ಆಸಕ್ತವಾಗಿರುವ ವಿಷಯ ಪದಾರ್ಥಗಳನ್ನು ನೋಡುವಾಗ ಅಥವಾ ನಮಗೆ ಬೇಕಾಗಿರುವಂಥದ್ದನ್ನು ನೋಡುವಾಗ ಕೇಳುವಾಗ ಎದುರುಗಡೆ ನಾನಾ ಥರದ ವಸ್ತುಗಳಿದ್ದರೂ ಕೂಡ ನಮಗೆ ಅಲ್ಲಿ ಕೇಂದ್ರೀಕೃತವಾಗೋಲ್ಲ ದೃಷ್ಟಿ. ನಮಗೆ ಯಾವುದು ಬೇಕೋ ಅಲ್ಲೇ, ಏ ಅದ್ರ ಪಕ್ಕದಲ್ಲೇ ಇತ್ತಲ್ಲೋ ಅಂದರೆ ಏ ಇಲ್ಲಪ್ಪ ನಾನು ನೋಡಲಿಲ್ಲ ಅಲ್ಲೇ ನೋಡ್ತಾ ಕೂತ್ಕೊಂಡಿದ್ದೆ. ಅನುಭವಕ್ಕೆ ಬರ್ತದೆ ರೀ ಇದೆಲ್ಲ, ಪ್ರತಿಯೊಬ್ಬರೂ ಕೂಡ ಅನುಭೂತವಾಗಿರುವಂತಹ ಮಾತಿದು. ಹಾಗಾದರೆ ಭಗವಂತನನ್ನು ನಾರದರು ಹೇಗೆ ನೋಡಿದರು ಅಂದರೆ ಎರಡನೆಯ ವಸ್ತುವನ್ನು ಯಾವುದು ನೋಡಲಿಲ್ಲ, ಕೇವಲ ಪರಮಾತ್ಮನನ್ನು ಮಾತ್ರ ನೋಡಿದ್ದಾರೆ. ಪರಮಾತ್ಮನನ್ನು ಬಿಟ್ಟು ಉಭಯಂ ಬೇರೆಯದಾದದ್ದನ್ನು ನೋಡಲಿಲ್ಲ. ಅದು ನಾನಾ ಥರದಿತ್ತು, ಕಾಡು ಗೀಡು ಆದಮೇಲೆ ಬೆಟ್ಟ ಗುಡ್ಡ ನಾನಾ ಥರದ ಗಿಡ ಮರಗಳೆಲ್ಲ ಇತ್ತು, ಪರಮಾತ್ಮನನ್ನೇ ನೋಡಿದ್ದಾರೆ. ಹಾಗಾಗಿ ಅಷ್ಟು ಭಗವಂತನಲ್ಲಿ ತಲ್ಲೀನರಾಗಿ ಲೀನರಾಗಿ ಆ ಧ್ಯಾನದಲ್ಲಿ ಆನಂದೋದ್ರೇಕದಿಂದ ಪರಮಾತ್ಮನನ್ನು ಬಿಟ್ಟು ಬೇರೆದು ನೋಡಲಿಲ್ಲ ಅಂತ ಅರ್ಥವೇ ಹೊರತು ಬೇರೆಯವರಂತೆ ಆ ರೀತಿಯಾಗಿ ಅರ್ಥ ಅಲ್ಲ ಎಂಬುದಾಗಿ ತಿಳಿಸಿದ್ದಾರೆ. ಹೀಗೆ ಅದ್ಭುತವಾಗಿರುವಂತಹ ವಿಷಯಗಳು ಅಲ್ಲಲ್ಲಿ ಅಲ್ಲಲ್ಲಿ ಕೇಳ್ತಾ ಹೋದರೆ ಶ್ರೀಮದಾಚಾರ್ಯರ ಅನುಗ್ರಹ ಅವರ ಮೇಲೆ ಭಕ್ತಿ ಇನ್ನೂ ಹೆಚ್ಚು ಆಗ್ತದೆ ಎಂಬುದರಲ್ಲಿ ಎರಡು ಮಾತು ಇಲ್ಲ. ಅಂತಹ ಚಿಂತನೆಯನ್ನು ಪುನಃ ನಾಳೆ ಹರಿ ವಾಸರ ಭಗವಂತನ ದಿನ, ಭಗವಂತನದಲ್ಲಿ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಈ ಒಂದು ಚಿಂತನೆಯಲ್ಲಿ ಮತ್ತೆ ನಾವೆಲ್ಲರೂ ಕೂಡ ಸೇರಿ ಆ ಒಂದು ಹರಿವಾಸರವನ್ನು ಸಾರ್ಥಕಪಡಿಸಿಕೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಎರಡು ಮಾತುಗಳನ್ನು ಗುರುಗಳ ಅಂತರ್ಗತನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ತಾಯಿಯನ್ನು ಆಚಾರ್ಯರುವ ಸ್ವಭಾವ ಕರೋಮಿಯ ಸಕಲಪರಸ್ಮೇ ನಾರಾಯಣ ಇದು ಸಮರ್ಪಯ ಅನ್ನೇಶಾರ್ಪಣ. Thank you.